ಹಲೋ ಅಕಾಡೆಮಿ ನಿಮ್ಮ ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ ಮೊದಲನೇ ಸುದ್ದಿ ಹೇಳುತ್ತೆ ಪುಟಿನ್ ಡಿಕ್ಲೇರ್ಸ್ ವರ್ಲ್ಡ್ಸ್ ಫಸ್ಟ್ ಕೋವಿಡ್ ನೈನ್ಟೀನ್ ಶಾರ್ಟ್ ನಿನ್ನೆ ಪ್ರಪಂಚಾದ್ಯಂತ ಜನತೆ ಕಾತರದಿಂದ ಕಾಯ್ತಿದ್ದಂತಹ ಈ ಕೊರೋನಾ ವೈರಸ್ ಲಸಿಕೆ ರಷ್ಯಾ ದೇಶದಲ್ಲಿ ಸಿದ್ಧಗೊಂಡಿದೆ ಅಂತ ಹೇಳಿ ಅಲ್ಲಿನ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಘೋಷಣೆ ಮಾಡಿದ್ದಾರೆ ನೋಡಿ ಬಹಳ ದಿನಗಳಿಂದ ಆ ಪ್ರಪಂಚದ ಹಲವಾರು ಸಂಸ್ಥೆಗಳು ಮತ್ತು ಹಲವಾರು ದೇಶಗಳು ಈ ಒಂದು ಲಸಿಕೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ವು ಆ್ಯಂಡ್ ಕೊನೆಗೂ ರಷ್ಯಾ ದೇಶಕ್ಕೆ ಯಶಸ್ಸು ಸಿಕ್ಕಿದೆ ಅಂತಲೇ ಹೇಳಲಾಗ್ತಾ ಇದೆ ಆ್ಯಂಡ್ ಆ ಒಂದು ಲಸಿಕೆಯನ್ನು ನೀವು ಇವಾಗ ಭಾಗದಲ್ಲಿ ನೋಡ್ತಾ ಇರಬಹುದು ಸ್ಪುಟ್ನಿಕ್ ಫೈ ಸ್ಪುಟ್ನಿಕ್ ಫೈ ಅಂತೇಳಿ ಅದಕ್ಕೆ ಹೆಸರೇ ಇಡಲಾಗಿದೆ ಯಾಕೆ ಪರ್ಟಿಕ್ಯುಲರ್ಗೆ ಸ್ಪುಟ್ನಿಕ್ ಅಂತಲೇ ಅದಕ್ಕೆ ಹೆಸರಿಟ್ಟರು ಅಂತ ನಾವು ಸ್ವಲ್ಪ ಸಮಯ ಬಿಟ್ಟು ತಿಳ್ಕೊಳ್ತಾ ಹೋಗೋಣ ಬಟ್ ಪ್ರಸಕ್ತವಾಗಿ ಯಾರು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ವ್ಯಾಕ್ಸಿನ ಅಥವಾ ಈ ಒಂದು ಲಸಿಕೆಯನ್ನ ಪ್ರಪಂಚಾದ್ಯಂತ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಅಂಡ್ ಈ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಗ್ಯಾಮಲೇಯಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಕಂಡುಬರ್ತಕ್ಕಂತಹ ಗ್ಯಾಮಲಯ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂತಹ ಒಂದು ಸಂಸ್ಥೆ ಈ ಸ್ಪುಟ್ನಿಕ್ ಫೈ ಅನ್ನುವಂತಹ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ ಸೊ ನೀವು ನಮ್ಮ ಭಾರತದಲ್ಲಿ ಯಾವ್ಯಾವ ಲಸಿಕೆಗಳು ಪರೀಕ್ಷಾ ಹಂತದಲ್ಲಿದ್ದಾವೆ ಬೇರೆ ಬೇರೆ ಸ್ಟೇಜಸ್ನಲ್ಲಿದ್ದಾವೆ ಅವುಗಳ ಬಗ್ಗೆ ಕೂಡ ತಿಳ್ಕೊಬೇಕಾಗುತ್ತೆ ಪರೀಕ್ಷೆಯಲ್ಲಿ ಕೇಳಬಹುದು ಕೆಳಗಿನ ಯಾವ ಲಸಿಕೆಯನ್ನು ಯಾವ ಒಂದು ಸಂಸ್ಥೆ ಅಭಿವೃದ್ಧಿ ಪಡಿಸ್ತಾ ಇದೆ ಅಂತ ಹೇಳಿ ಕಂಪೇರ್ ಮಾಡಲಿಕ್ಕೆ ಕೂಡ ಕೇಳಬಹುದು ನಾನು ಹಿಂದೆನೇ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ ಕೋವ್ಯಾಕ್ಸಿನ್ ನಮ್ಮ ದೇಶದ ಅತ್ಯಂತ ಪ್ರಾಮಿಸಿಂಗ್ ಒಂದು ಲಸಿಕೆ ಅಂತಲೇ ಹೇಳಬಹುದು ಇದನ್ನು ಭಾರತದ ಭಾರತ್ ಬಯೋಟೆಕ್ ಅನ್ನುವಂತಹ ಸಂಸ್ಥೆ ನಿರ್ಮಾಣ ಮಾಡ್ತಿದೆ ಹೈದರಾಬಾದ್ ಮೂಲದ್ದು ಅದೇ ರೀತಿ ಝೈಕೋ ಡಿ ಅನ್ನುವಂತಹ ಒಂದು ಲಸಿಕೆಯನ್ನು ಝೈಡಸ್ ಕೆಡಿಲಾ ಅನ್ನುವಂತಹ ಅಹಮದಾಬಾದ್ ಮೂಲದ ಒಂದು ಖಾಸಗಿ ಸಂಸ್ಥೆ ನಿರ್ಮಾಣ ಮಾಡ್ತಿದೆ ಸೊ ಇವೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತೆ ಬಟ್ ಈಗ ಯಶಸ್ವಿಯಾಗಿ ಒಂದು ಅನುಮೋದನೆಯನ್ನು ಪಡೆದಿರತಕ್ಕಂತಹ ವ್ಯಾಕ್ಸಿನ್ ಆಗ್ಬಿಟ್ಟು ರಷ್ಯಾದ ಸ್ಪುಟ್ನಿಕ್ ಫೈ ಹೊರ ಬಂದಿದೆ ಅಂಡ್ ಅದನ್ನ ರಷ್ಯಾದ ಗ್ಯಾಮಲಿಯಾ ರಿಸರ್ಚ್ ಇನ್ಸ್ಟಿಟ್ಯೂಟ್ನವರು ಅಭಿವೃದ್ಧಿ ಪಡಿಸಿದ್ದಾರೆ ಸೊ ಈ ಮ್ಯಾಚ್ ಮೇಕಿಂಗ್ ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ ಅಂಡ್ ಸ್ಪುಟ್ನಿಕ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಮುಂಚೆ ನಾವು ಈ ವ್ಯಾಕ್ಸಿನ್ನ ಒಂದು ಪರಿಣಾಮಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನೋಡಿ ಇವತ್ತಿಗೂ ಕೂಡ ನಿನ್ನೆ ರಷ್ಯಾದಲ್ಲಿ ಯಶಸ್ವಿಯಾಗಿ ಇದನ್ನು ನಾವು ಅಚೀವ್ ಮಾಡಿದ್ದೇವೆ ಇದರಲ್ಲಿ ಪಾಸಿಟಿವ್ ಫಲಿತಾಂಶ ಸಿಕ್ಕಿದೆ ಅಂತ ಅಲ್ಲಿನ ಸರ್ಕಾರ ಹೇಳ್ಕೊಳ್ತಿದೆ ಬಟ್ ಆದರೂ ಕೂಡ ಇವತ್ತಿಗೂ ಪ್ರಪಂಚದ ಬೇರೆ ಬೇರೆ ದೇಶಗಳು ಮತ್ತು ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಇದರ ಬಗ್ಗೆ ಸ್ವಲ್ಪ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾವೆ ಯಾಕಂತ ಹೇಳಿದ್ರೆ ಈ ಮೂರನೇ ಫೈನಲ್ ಸ್ಟೇಜ್ ಏನಿರುತ್ತೆ ಹ್ಯೂಮನ್ ಟ್ರಯಲ್ಸ್ ಅಥವಾ ಮಾನವನ ಮೇಲೆ ಪರೀಕ್ಷೆ ಮಾಡುವಂತಹ ಕೊನೆಯ ಸ್ಟೇಜನ್ನು ಈ ಸ್ಪುಟ್ನಿಕ್ ಫೈ ಅನ್ನುವಂತಹ ಲಸಿಕೆ ಅದನ್ನು ಕಂಪ್ಲೀಟ್ ಮಾಡಿಲ್ಲ ಸೊ ಬಹಳ ತರಾತುರಿಯಲ್ಲಿ ರಷ್ಯಾದ ಸರ್ಕಾರ ಇದನ್ನ ಜಾರಿಗೊಳಿಸಿದೆ ಅಂತಲೇ ಹೇಳಲಾಗ್ತದೆ ಬಿಕಾಸ್ ನಿಮಗೆಲ್ಲ ಗೊತ್ತಿರಬಹುದು ಯಾವ ದೇಶ ಫಸ್ಟ್ ಲಸಿಕೆಯನ್ನು ಅಭಿವೃದ್ಧಿ ಪಡಿಸುತ್ತೆ ಅಂತ ಹೇಳಿ ಒಂದು ರೇಸ್ ನಡೀತಾ ಇತ್ತು ಆ ರೇಸ್ನಲ್ಲಿ ತಾನು ಮೊದಲಿಗೆನಾಗಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯಿಂದ ರಷ್ಯಾದ ಸರ್ಕಾರ ಇಂತಹ ಒಂದು ಸಾಹಸಕ್ಕೆ ಅಥವಾ ನಾವು ಅದನ್ನು ದುಸ್ಸಾಹಸ ಅಂತ ಹೇಳ್ಬೋದು ಇದಕ್ಕೆ ಕೈ ಹಾಕಿದೆ ಅಂತಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಚನೆ ಮಾಡಲಾಗ್ತದ ಬಿಕಾಸ್ ಇದು ಎಷ್ಟು ಮಟ್ಟಿಗೆ ಸೇಫ್ ಅಂತ ಇನ್ನೂ ನಮಗೆ ಗೊತ್ತಿಲ್ಲ ಬಟ್ ರಷ್ಯಾದ ರೆಗ್ಯುಲೇಟರ್ಸ್ ರೀತಿ ನಮ್ಮ ಭಾರತದಲ್ಲೂ ಕೂಡ ಡ್ರಗ್ ಕಂಟ್ರೋಲ್ ಅಂಡ್ ರೆಗ್ಯುಲೇಟರಿ ಅಥಾರಿಟಿ ಬರುತ್ತೆ ಅದೇ ರೀತಿ ರಷ್ಯಾದ ಈ ಔಷಧಿಗಳ ಒಂದು ರೆಗ್ಯುಲೇಟರಿ ಒಂದು ನಿಯಂತ್ರಕರು ಏನು ಬರ್ತಾರೆ ಅವರು ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇದು ಅತ್ಯಂತ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ ಪರೀಕ್ಷೆಯಲ್ಲಿ ಯಾವ ಆಂಗಲ್ ಇಂದ ಬೇಕಾದರೂ ಪ್ರಶ್ನೆಗಳನ್ನ ಕೇಳಬಹುದು ಈಗ ನಾವು ಇದರ ಒಂದು ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಯಾಕೆ ಅದಕ್ಕೆ ಸ್ಪುಟ್ನಿಕ್ ಫೈ ಅಂತಲೇ ಹೆಸರಿಡಲಾಗಿದೆ ನಿಮಗೆಲ್ಲ ಗೊತ್ತಿರಬಹುದು ಸಾವಿರದ ಒಂಬೈನೂರ ಐವತ್ತೇಳು ಈ ವರ್ಷ ನಮ್ಮ ಮನುಕುಲಕ್ಕೆ ಒಂದು ದೊಡ್ಡ ಮೈಲಿಗಲ್ಲು ಅಂತಲೇ ಹೇಳಬಹುದು ಬಿಕಾಸ್ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಕೃತಕ ಉಪಗ್ರಹ ಅಥವಾ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ನಾವು ಭೂಮಿಯ ಕಕ್ಷೆಗೆ ತಲುಪಿಸಿದ್ವಿ ಈ ಲೋ ಅರ್ತ್ ಆರ್ಬಿಟ್ ಅನ್ ಬರುತ್ತೆ ಅಲ್ಲಿಗೆ ಪ್ರಪ್ರಥಮ ಮಾನವ ನಿರ್ಮಿತ ಅಥವಾ ಮ್ಯಾನ್ಮೇಡ್ ಸ್ಯಾಟಲೈಟ್ ಅನ್ನ ನಾವು ಲಾಂಚ್ ಮಾಡಿದ್ವಿ ಇದನ್ನು ಲಾಂಚ್ ಮಾಡಿದ್ದು ಬೇರೆ ಯಾರು ಅಲ್ಲ ಬದಲಾಗಿ ಯು ಎಸ್ ಎಸ್ ಆರ್ ಸೋವಿಯತ್ ಯೂನಿಯನ್ ಅಂದ್ರೆ ಪ್ರಸಕ್ತವಾಗಿ ಏನು ರಷ್ಯಾ ದೇಶ ಇದೆ ಅದು ಸಾವಿರದ ಒಂಬೈನೂರ ತೊಂಬತ್ತೊಂದರು ಅಂದರೆ ನೈನ್ಟೀನ್ ನೈಂಟಿ ಒನ್ ಅಲ್ಲಿವರೆಗೂ ಕೂಡ ಅದು ಯು ಎಸ್ ಎಸ್ ಆರ್ ಅಥವಾ ಸೋವಿಯತ್ ಯೂನಿಯನ್ ಅಂತ ಕರೆಸ್ಕೊಳ್ತಾ ಇತ್ತು ಅದ್ರ ಬಗ್ಗೆ ಕೂಡ ನಾವು ಈ ಒಂದು ಆರ್ಟಿಕಲ್ನ ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ ಬಟ್ ಪ್ರಸಕ್ತವಾಗಿ ನಿಮಗೆ ಸ್ಪುಟ್ನಿಕ್ ಫೈ ಬಗ್ಗೆ ಗೊತ್ತಾ ಗೊತ್ತಾಯಿತು ಗ್ಯಾಮಲಿಯಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಗ್ಗೆ ಗೊತ್ತಾಯಿತು ಅದೇ ರೀತಿ ಸ್ಪುಟ್ನಿಕ್ ಅಂತ ಯಾಕೆ ಹೆಸರು ಅಂತ ತಿಳ್ಕೊಳ್ತಾ ಇದ್ವಿ ನಾನು ಹೇಳಿದೆ ನೈನ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ಫಸ್ಟ್ ಮ್ಯಾನ್ ಮೇಡ್ ಸ್ಯಾಟಲೈಟನ್ನು ನಾವು ಬಾಹ್ಯಾಕಾಶಕ್ಕೆ ಲಾಂಚ್ ಮಾಡಿದ್ವಿ ಅಂದರೆ ಆಕಾಶಕ್ಕೆ ಲಾಂಚ್ ಮಾಡಿದ್ವಿ ಆ್ಯಂಡ್ ಅದರ ಹೆಸರು ಬಂದ್ಬಿಟ್ಟು ಸ್ಪುಟ್ನಿಕ್ ಆಗಿತ್ತು ನಿಮಗೆಲ್ಲ ಗೊತ್ತಿರ್ಬೋದು ನೈನ್ಟೀನ್ ಫಿಫ್ಟಿ ಸೆವೆನ್ ಅಂತ ಹೇಳಿದ್ರೆ ಅಮೆರಿಕಾ ಮತ್ತು ಯು ಎಸ್ ಎಸ್ ಆರ್ ನಡುವೆ ಒಂದು ಈ ಕೋಲ್ಡ್ ವಾರ್ ಅಥವಾ ಶೀತಲ ಸಮರ ತಾರಕ ಏರಿದ್ದು ಆ ಕೋಲ್ಡ್ ವಾರ್ ಬಗ್ಗೆ ಕೂಡ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ ಸೊ ಇಬ್ಬರಿಗೂ ಕಾಂಪಿಟೇಷನ್ ಇತ್ತು ಅದು ಕೇವಲ ಮಿಲಿಟರಿ ವಿಭಾಗದಲ್ಲಿ ಮಾತ್ರವಲ್ಲ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರಬಹುದು ಸ್ಪೋರ್ಟ್ಸಲ್ಲೂ ಕೂಡ ಅದು ವ್ಯಾಪಸ್ ಬಂದಿತ್ತು ಈವನ್ ಒಲಿಂಪಿಕ್ಸ್ನಲ್ಲಿ ಯಾವ ದೇಶ ಗೋಲ್ಡ್ ಮೆಡಲ್ ಜಾಸ್ತಿ ಆ ರಷ್ಯಾ ಗೆಲ್ಲದೋ ಅಂದ್ರೆ ರಷ್ಯಾ ಇರಲಿಲ್ಲ ಅವಾಗ ಕೇವಲ ಯು ಎಸ್ ಎಸ್ ಆರ್ ಸೊ ಯು ಎಸ್ ಎಸ್ ಆರ್ ಗೆಲ್ಲುತ್ತೋ ಯು ಎಸ್ ಎಲ್ಲುತ್ತೋ ಅಂತ ಹೇಳಿ ಒಂದು ದೊಡ್ಡ ಮಟ್ಟಿನ ಫೈಟ್ ನಡೀತಾ ಇತ್ತು ಅಂಡ್ ಅದೇ ರೀತಿ ಈ ಒಂದು ಸ್ಪೇಸ್ ರೇಸ್ ಕೂಡ ನಡೀತಾ ಇತ್ತು ಅಂಡ್ ಅದರಲ್ಲಿ ಮೊಟ್ಟ ಮೊದಲ ಜಯವನ್ನ ದಾಖಲಿಸಿದ್ದು ಇದೇ ಯು ಎಸ್ ಎಸ್ ಆರ್ ಅವರು ಸ್ಪುಟ್ನಿಕ್ ಅನ್ನ ಆಕಾಶಕ್ಕೆ ಕಳಿಸುವ ಮೂಲಕ ಯಶಸ್ವಿಯಾಗಿ ತಮ್ಮ ಒಂದು ಲಾಂಚ್ ಅನ್ನ ಮಾಡಿದ್ರು ಸ್ಯಾಟಲೈಟ್ ಲಾಂಚನ್ನು ಅಂಡ್ ಆ ಮೂಲಕ ಅಮೆರಿಕಾ ವಿರುದ್ಧ ಒಂದು ಬಹುಮುಖ್ಯವಾದಂತಹ ಜಯವನ್ನ ಅವರು ದಾಖಲೆ ಮಾಡಿದ್ರು ಅಂಡ್ ಆ್ಯಂಡ್ ಈಗೇನಕ್ಕೆ ಸ್ಪುಟ್ನಿಕ್ ಅಂತ ಇಡಲಾಗ್ತಿದೆ ಅಂತ ಹೇಳಿದ್ರೆ ಈಗ ಕೋಲ್ಡ್ ವಾರ್ ನಡೀತಾ ಇಲ್ಲ ಶೀತಲ ಸಮರ ನಡೀತಾ ಇಲ್ಲ ಬಟ್ ಆದರೂ ಕೂಡ ಅಮೆರಿಕಾಕ್ಕೂ ರಷ್ಯಾಕ್ಕೂ ಸ್ವಲ್ಪ ಮುನಿಸು ಇದ್ದೇ ಇದೆ ಸೊ ಹಾಗಾಗಿ ಈ ಅಮೇರಿಕಾಗಿಂತ ಮುಂಚೆ ನಾನು ಈ ಕೊರೋನಾ ವೈರಸ್ನ ಲಸಿಕೆಯನ್ನು ಕಂಡು ಅನ್ನೋದನ್ನು ತೋರಿಸ್ಕೋಳೋಕ್ಕೋಸ್ಕರ ಸ್ಪುಟ್ನಿಕ್ ಫೈ ಅನ್ನುವಂತಹ ಹೆಸರನ್ನು ಈ ಲಸಿಕೆಗೆ ಇಡಲಾಗಿದೆ ಸೊ ಇದರೊಂದು ಇತಿಹಾಸ ನಿಮಗೆ ಗೊತ್ತಿರಬೇಕಾಗುತ್ತೆ ಯಾಕೆ ಸ್ಪುಟ್ನಿಕ್ ಅಂತ ಹೆಸರು ಇಡಲಾಯಿತು ಅಂತೇಳಿ ತುಂಬ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಸ್ಪುಟ್ನಿಕ್ ಸ್ವಲ್ಪ ಖ್ಯಾತಿಯಲ್ಲಿರೋ ಕಾರಣದಿಂದ ಸ್ಪುಟ್ನಿಕ್ ಅನ್ನುವಂತಹ ಉಪಗ್ರಹವನ್ನು ಯಾವ ವರ್ಷದಲ್ಲಿ ಲಾಂಚ್ ಮಾಡಿದ್ರು ಅಂತ ಕೂಡ ಕೇಳಬಹುದು ನೈನ್ಟೀನ್ ಫಿಫ್ಟಿ ಸೆವೆನ್ ನಲ್ಲಿ ರಷ್ಯಾದಿಂದ ಲಾಂಚ್ ಮಾಡಲಾಗಿರುತ್ತೆ ಈ ಯು ಎಸ್ ಎಸ್ ಆರ್ನಿಂದ ಲಾಂಚ್ ಮಾಡಲಾಗಿರುತ್ತೆ ಅಂಡ್ ಇದನ್ನ ಹೊತ್ತೊಯ್ದಿದ್ದಂತಹ ರಾಕೆಟ್ ಕೂಡ ಸ್ಪುಟ್ನಿಕ್ ಅನ್ನುವಂತಹ ಹೆಸರನ್ನ ಹೊಂದಿರುತ್ತೆ ಸ್ಪುಟ್ನಿಕ್ ಒಂದು ರಾಕೆಟ್ ಅಥವಾ ಲಾಂಚಿಂಗ್ ವೆಹಿಕಲ್ ಯಾವ ರೀತಿ ನಮ್ಮ ಭಾರತದಲ್ಲಿ ಜಿ ಎಸ್ ಎಲ್ ವಿ ಇ ಎಸ್ ಎಲ್ ಬಿ ಕಾಣಿಸ್ಕೊಳ್ತಾ ಹೋಗುತ್ತೋ ಅದೇ ರೀತಿ ಅಮೆರಿಕಾದಲ್ಲಿ ಫಾಲ್ಕಾನ್ ಇರಬಹುದು ಅಟ್ಲಾಸ್ ಇರಬಹುದು ಕಾಣಿಸ್ಕೊಳ್ತಾ ಹೋಗುತ್ತೋ ಅದೇ ರೀತಿ ರಷ್ಯಾದಲ್ಲಿ ಸ್ಪುಟ್ನಿಕ್ ಅನ್ನುವಂತಹ ಒಂದು ನೌಕೆ ಒಂದು ಉಡಾವಣಾ ವಾಹನದಿಂದ ಈ ಸ್ಪುಟ್ನಿಕ್ ಉಪಗ್ರಹವನ್ನು ಕಳಿಸಲಾಗಿತ್ತು ಅಂಡ್ ಅದು ಬಂದ್ಬಿಟ್ಟು ನಮಗೆ ಲೋ ಅರ್ತ್ ಆರ್ಬಿಟ್ಗೆ ಕಳಿಸಲಾಗಿತ್ತು ಪರೀಕ್ಷಾ ದೃಶ್ಯದ ಬಹಳ ಪ್ರಮುಖ ಪ್ರಪಂಚದ ಬಹುತೇಕ ಉಪಗ್ರಹಗಳು ಈ ಲೋ ಅರ್ತ್ ಆರ್ಬಿಟ್ ನಲ್ಲಿ ಕಾಣಕ್ ಸಿಗ್ತವೆ ಅದನ್ನು ನಾವು ಕನ್ನಡದಲ್ಲಿ ಕೆಳ ಹಂತದ ಭೂಕಕ್ಷೆ ಅಂತ ಕರಿತೀವಿ ನೋಡಿ ಸ್ಯಾಟಲೈಟ್ ಅಂತ ಹೇಳಿದ್ರೆ ಅದು ಭೂಮಿಯ ಸುತ್ತಲೂ ಸುತ್ತ ಇರುತ್ತೆ ಮೂನ್ ಕೂಡ ನಮಗೆ ಒಂದು ಸ್ಯಾಟಲೈಟ್ ಅಥವಾ ಒಂದು ನ್ಯಾಚುರಲ್ ಸ್ಯಾಟಲೈಟ್ ಸ್ವಾಭಾವಿಕ ಉಪಗ್ರಹ ಅಂತ ಕರಿಬಹುದು ಸೊ ಅದೇ ರೀತಿ ನಾವು ಕಳಿಸ್ತಕ್ಕಂತಹ ಕೃತಕ ಉಪಗ್ರಹಗಳು ಕೂಡ ನಮ್ಮ ಭೂಮಿಯ ಸುತ್ತಲೂ ಒಂದು ಕಕ್ಷೆಯಲ್ಲಿ ಸುತ್ತಾ ಇರ್ತವೆ ಆ ಕಕ್ಷೆಯನ್ನ ನಾವು ನಮ್ಮ ಸೈಂಟಿಸ್ಟ್ಗಳು ಇಸ್ರೋದವ್ರು ಇರಬಹುದು ಇರಬಹುದು ಅಥವಾ ರೋಸ್ಕೋಸ್ಮೋಸ್ನವ್ರು ಇರಬಹುದು ಅವರು ಡಿಸೈಡ್ ಮಾಡ್ತಾರೆ ಯಾವ ಒಂದು ಆರ್ಬಿಟ್ ನಲ್ಲಿ ಭೂಮಿಯಿಂದ ಎಷ್ಟು ಕಿಲೋಮೀಟರ್ ಎತ್ತರದಲ್ಲಿ ಅದರ ಕಕ್ಷೆ ಇರಬೇಕು ಅಂತ ಹೇಳಿ ಅವರು ಡಿಸೈಡ್ ಮಾಡ್ತಾರೆ ಈ ಸ್ಪುಟ್ನಿಕ್ ಬಂದ್ಬಿಟ್ಟು ಲೋ ಅರ್ತ್ ಆರ್ಬಿಟ್ ಅಥವಾ ಕೆಳ ಭೂಕಕ್ಷೆಯಲ್ಲಿ ತಿರುಗ್ತಾ ಇತ್ತು ಕೆಳ ಭೂಕಕ್ಷೆ ಅಂತ ಹೇಳಿದ್ರೆ ನಮ್ಮ ಭೂಮಿಯಿಂದ ಎರಡು ಸಾವಿರ ಕಿಲೋಮೀಟರ್ಗಿಂತನೂ ಕಡಿಮೆ ಎತ್ತರದಲ್ಲಿರ್ತಕ್ಕಂತಹದ್ದು ಟೂ ತೌಸಂಡ್ ಕಿಲೋಮೀಟರ್ ಗಿಂತ ಜಾಸ್ತಿ ಹೋಗ್ಬಿಟ್ರೆ ಅದನ್ನ ನಾವು ಲೋ ಅರ್ಥ್ ಆರ್ಬಿಟ್ ಅಂತ ಕರೆಯಲ್ಲ ಅದಕ್ಕಿಂತ ಕೆಳಗೆ ಚಲ ಸಂಚರಿಸ್ತಕ್ಕಂತಹ ಅಥವಾ ಸುತ್ತತಕ್ಕಂತಹ ಎಲ್ಲ ಉಪಗ್ರಹಗಳನ್ನ ನಾವು ಲೋ ಅರ್ತ್ ಆರ್ಬಿಟ್ ನಲ್ಲಿ ಇದ್ದಾವೆ ಅಥವಾ ಕೆಳ ಭೂಕಕ್ಷೆಯಲ್ಲಿ ಇದ್ದಾವೆ ಅಂತ ಹೇಳಿ ಕರಿತೀವಿ ಇದು ಕೂಡ ಜಸ್ಟ್ ಒಂದು ಬೇಸಿಕ್ ನಾಲೆಡ್ಜ್ ಆಗಿರುತ್ತೆ ನಿಮಗೆ ಗೊತ್ತಿರಲೇಬೇಕಾಗುತ್ತೆ ಅಂಡ್ ಈಗ ನಾವು ಸ್ವಲ್ಪ ಕೋಲ್ಡ್ ವಾರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನೋಡಿ ಕೋಲ್ಡ್ ವಾರ್ ನಿಮಗೆ ಸ್ಟಾರ್ಟ್ ಆಗಿದ್ದು ಭಾರತಕ್ಕೆ ಅಂದರೆ ಅದು ಇಂಥದ್ದೇ ದಿನ ಸ್ಟಾರ್ಟ್ ಆಯಿತು ಅಂತ ನಾವು ಹೇಳೋಕ್ಕಾಗಲ್ಲ ಬಿಕಾಸ್ ಶೀತಲ ಸಮರ ಅಂತ ಹೇಳಿದ್ರೆ ಅದೊಂದು ಮನೋಭಾವ ಅಷ್ಟೇ ಯಾರೂ ಕೂಡ ಓಪನ್ ಆಗಿ ಡಿಕ್ಲೇರ್ ಮಾಡಲ್ಲ ಬಟ್ ಆದರೂ ಕೂಡ ಭಾರತಕ್ಕೆ ಸ್ವತಂತ್ರ ಸಿಕ್ಕಂತಹ ವರ್ಷ ನೈನ್ಟೀನ್ ಫೋರ್ಟಿ ಸೆವೆನ್ನಲ್ಲಿ ಅಂದಿನ ಅಮೆರಿಕಾದ ಅಧ್ಯಕ್ಷರಾಗಿದ್ದಂತಹ ಹ್ಯಾರಿ ಟ್ರೂಮನ್ ಅವರು ಒಂದು ಟ್ರೂಮನ್ಸ್ ಡಾಕ್ಟ್ರಿನ್ ಅಥವಾ ಟ್ರೂಮನ್ನ ಸಿದ್ಧಾಂತ ಅನ್ನುವಂತಹ ಒಂದು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ ಅಂಡ್ ಸಿ ಈ ಸಿದ್ಧಾಂತದ ಒಂದು ಒಂದು ಡೇಟಾ ಅಥವಾ ಒಂದು ಇನ್ಫಾರ್ಮೇಷನ್ ಏನಪ್ಪಾ ಅಂತ ಹೇಳಿದ್ರೆ ಈ ಯು ಎಸ್ ಎಸ್ ಆರ್ ಪ್ರಸಕ್ತವಾಗಿ ರಷ್ಯಾ ಏನಿದೆ ಇದರ ಒಂದು ಅಭಿವೃದ್ಧಿಯನ್ನ ಅಥವಾ ಅದರ ಒಂದು ಪ್ರಭಾವವನ್ನು ತಡೆಗಟ್ಟತಕ್ಕಂತಹದ್ದು ಇದನ್ನ ಟ್ರೂಮನ್ಸ್ ಡಾಕ್ಟ್ರಿನ್ ಹೇಳುತ್ತೆ ಟ್ರೂಮನ್ ಡಾಕ್ಟ್ರಿನ್ ಅಥವಾ ಟ್ರೂಮನ್ ಸಿದ್ಧಾಂತ ಅಂತ ಕರಿಬಹುದು ಇದನ್ನ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಅಮೆರಿಕಾದಲ್ಲಿ ಹೊರತರಲಾಯಿತು ಸೊ ನೀವು ನೋಡೋರ್ ಮಾಡ್ಕೋಬೇಕಾಗುತ್ತೆ ಸ್ಪೆಷಲಿ ನೀವು ದೊಡ್ಡ ದೊಡ್ಡ ಎಕ್ಸಾಮ್ಸ್ ಬರೀತಿದೀರ ಅಂತ ಹೇಳಿದ್ರೆ ನೀವು ಮೇನ್ಸ್ ಆನ್ಸರ್ ಮಾಡಬೇಕಾದ್ರೆ ಇಂತಹ ಕೆಲವೊಂದು ಪಾಯಿಂಟ್ಸ್ ಉಲ್ಲೇಖ ಮಾಡುವುದು ಬಹಳ ನೆಸೆಸರಿ ಆಗಿರುತ್ತೆ ಅಂಡ್ ಟ್ರೂಮನ್ ಡಾಕ್ಟ್ರಿನ್ ಬಹಳ ಪ್ರಮುಖವಾದಂತಹ ಒಂದು ಅಂಶ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಬರುತ್ತೆ ನಿಮಗೆ ಭಾಗದಲ್ಲಿ ಕಾಣಿಸ್ತಿರತಕ್ಕಂತಹ ಹ್ಯಾರಿ ಟ್ರೂಮನ್ ಬಹಳ ಇಂಪಾರ್ಟೆಂಟ್ ಇವ್ರನ್ನ ಸ್ಟ್ಯಾಟಿಕ್ ಜಿ ಕೆಲ ಕೂಡ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಂತಹ ವರ್ಷದಲ್ಲಿ ಅಮೆರಿಕಾದ ಅಧ್ಯಕ್ಷರ ಯಾರಾಗಿದ್ರು ಅಂತ ಕೇಳಿದ್ರೆ ನೀವು ಹ್ಯಾರಿ ಟ್ರೂಮನ್ ಅಂತ ಹಾಕ್ಬೇಕಾಗುತ್ತೆ ಅಂಡ್ ಇವರೇ ಈ ಟ್ರೂಮನ್ ಡಾಕ್ಟ್ರಿನ್ ನ ಹೊರಗಡೆ ತಂದಿದ್ದು ಅಮೆರಿಕಾದ ಅಂದಿನ ಅಧ್ಯಕ್ಷ ಅಂಡ್ ಅದೇ ರೀತಿ ನೀವು ಕಮೆಂಟ್ಸಲ್ಲಿ ಅಲ್ಲಿ ನಿಮಗೊಂದು ಟಾಸ್ಕ್ ಕೊಡ್ತೀನಿ ಭಾರತಕ್ಕೆ ಸ್ವತಂತ್ರ ಬರುವಂತಹ ಸಂದರ್ಭದಲ್ಲಿ ಬ್ರಿಟನ್ ದೇಶದ ಇಂಗ್ಲೆಂಡ್ ನ ಪ್ರಧಾನಿ ಯಾರಾಗಿದ್ರು ಅಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ತಾ ಹೋಗಿ ಅಂಡ್ ಹ್ಯಾರಿ ಟ್ರೂಮನ್ ಅವರು ಅಮೆರಿಕದ ಅಧ್ಯಕ್ಷರಾಗಿರ್ತಾರೆ ಅಂಡ್ ಏನು ನೈನ್ಟೀನ್ ಫೋರ್ಟಿ ಸೆವೆನ್ ಇಂದ ಈ ಕೋಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ ಅದು ನೈನ್ಟೀನ್ ನೈನ್ಟಿ ಒನ್ವರೆಗೂ ನಡೀತಾ ಹೋಗುತ್ತೆ ಯಾಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅದು ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರೆ ಒಂಬೈನೂರ ತೊಂಬತ್ತೊಂದರಲ್ಲಿ ನೀವೇನು ಈ ಭಾಗದಲ್ಲಿ ಯು ಎಸ್ ಆರ್ನ ನೋಡ್ತಾ ಇದ್ದೀರಾ ಅದು ಕುಸಿದು ಬೀಳುತ್ತೆ ಯು ಎಸ್ ಆರ್ ನುಚ್ಚು ನೂರಾಗ್ಬಿಟ್ಟು ಚಿಕ್ಕ ಚಿಕ್ಕ ದೇಶಗಳಾಗಿ ಹೊರ ಮುದ್ದೆ ಅದರ ಒಂದು ಮ್ಯಾಪ್ ಅನ್ನು ಮುಂದಿನ ಸ್ಟ್ಯಾಂಡ್ ನಲ್ಲಿ ತೋರಿಸ್ತೀನಿ ಬಟ್ ಪ್ರಸಕ್ತವಾಗಿ ನಾವು ಯು ಎಸ್ ಎಸ್ ಆರ್ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ ಈಗ ಪ್ರಸಕ್ತವಾಗಿ ಯು ಯು ಎಸ್ ಎಡರೇಷನ್ ಯು ಎಸ್ ಎಸ್ ಆರ್ ಅಂದ್ರೆ ಪ್ರಪಂಚದ ಅಂದಿನ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ದೇಶ ಆಗಿತ್ತು ಮತ್ತು ಅಮೆರಿಕದೊಂದಿಗೆ ಈ ಸೂಪರ್ ಪವರ್ ಆಗುವಂತಹ ಒಂದು ಹೋರಾಟದಲ್ಲಿ ತಾನು ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಆಗಿದ್ದು ಬಟ್ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಯು ಎಸ್ ಎಸ್ ಆರ್ ಕುಸಿದು ಬೀಳುತ್ತೋ ಅಂದಿರಿಂದ ರಷ್ಯಾ ಇರಬಹುದು ಅಥವಾ ಇನ್ನಿತರ ಯು ಎಸ್ ಎಸ್ ಆರ್ನ ದೇಶಗಳಿರಬಹುದು ಅವುಗಳು ಶಕ್ತಿಗುಂದಿದ್ದಾವೆ ಅಂಡ್ ಹಾಗಾಗಿ ಈಗ ಸೂಪರ್ ಪವರ್ ಒಂದು ಒಂದು ಎರಡು ದಶಕಗಳ ಕಾಲ ಕೇವಲ ಅಮೆರಿಕ ಇತ್ತು ಅಂಡ್ ಈಗ ಅಮೆರಿಕಾದ ಪಾರುಪತ್ಯಕ್ಕೆ ಚೀನಾ ದೇಶ ಸೆಡ್ಡು ಹೊಡಿಲಿಕ್ಕೆ ಹವಣಿಸ್ತಾ ಇದೆ ಸೊ ಹಾಗಾಗಿ ಯು ಎಸ್ ಎಸ್ ಆರ್ ನೀವು ಬಹಳ ಪ್ರಮುಖವಾಗುತ್ತಿರಬೇಕಾಗುತ್ತೆ ಫುಲ್ ಫಾರ್ಮ್ ಕೂಡ ಬಹಳ ಇಂಪಾರ್ಟೆಂಟ್ ಯು ಎಸ್ ಎಸ್ ಆರ್ ನಾವು ಸಿಂಪಲ್ ಆಗಿ ಸೋವಿಯತ್ ಯೂನಿಯನ್ ಅಂತ ಕರಿತೀವಿ ಬಟ್ ಅದರ ಫುಲ್ ಫುಲ್ ಫಾರ್ಮ್ ಅನ್ನು ನೋಡ್ತಾ ಹೋಗೋದಾದ್ರೆ ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ಸ್ ಇನ್ನೊಂದ್ಸರಿ ಹೇಳ್ತೀನಿ ನೋಡೋಣ ಮಾಡ್ಕೊಳ್ಳಿ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಯು ಎಸ್ ಎಸ್ ಆರ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ಸ್ ಸೊ ಸೋಷಿಯಲಿಸ್ಟ್ ಸೋವಿಯತ್ ನಲ್ಲಿ ಬರತಕ್ಕಂತಹ ಸೋಷಿಯಲಿಸ್ಟ್ ರಿಪಬ್ಲಿಕ್ಸ್ ಏನಿದ್ದಾವೆ ದೇಶಗಳೇನಿದ್ದಾವೆ ಅವುಗಳ ಒಂದು ಒಕ್ಕೂಟ ಅಂತ ಕರಿಬಹುದು ಯಾವ ದೇಶಗಳು ಬರುತ್ತೆ ಅಂತ ನಾನು ಮುಂದಿನ ಸ್ಟೈಲ್ ತೋರಿಸ್ತಾ ಹೋಗ್ತೀನಿ ಸೊ ಇವು ಸೋಷಿಯಲಿಸ್ಟ್ ಅಂದ್ರೆ ಸಮಾಜವಾದ ಸಿದ್ಧಾಂತವನ್ನ ಹೊಂದಿದ್ದಂತವು ಅಂಡ್ ಆ ಒಂದು ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರೂಮನ್ ಏನು ಟ್ರೂಮನ್ ಡಾಕ್ಟ್ರಿನ್ ಹೊರಗೆ ತರ್ತಾರೆ ಅದರ ಒಂದು ಮೂಲ ಉದ್ದೇಶ ಇದ್ದಿದ್ದು ಈ ಸೋವಿಯತ್ ಸೋಷಿಯಲಿಸಮ್ ಏನಿದೆ ಅಥವಾ ಈ ಸೋವಿಯತ್ ದೇಶಗಳಲ್ಲಿ ಕಂಡುಬರ್ತಕ್ಕಂತಹ ಸಮಾಜವಾದ ಸಿದ್ಧಾಂತ ಸೋಷಿಯಲಿಸಮನ್ನ ಹತ್ತಿಕ್ಕಬೇಕು ಅನ್ನೋದಾಗಿತ್ತು ಸೊ ಹಾಗಾಗಿ ಅವ್ರಿಬಿಗೂ ಫೈಟ್ ಆಗ್ಬಿಟ್ಟು ನೈನ್ಟೀನ್ ನೈನ್ಟಿ ಒನ್ನಲ್ಲಿ ಅಲ್ಲಿ ಇದು ಕಲ್ಮಿನೇಟ್ ಆಗುತ್ತೆ ಸೊ ಇಷ್ಟು ಡೀಟೇಲ್ಸ್ನ ಯಾವುದೇ ಆಂಗಲ್ ಇಂದ ಅವರು ಪ್ರಶ್ನೆಗಳನ್ನ ಕೇಳಿದ್ರೆ ನೀವು ಆನ್ಸರ್ ಮಾಡಲಿಕ್ಕೆ ಶಕ್ತರಾಗಿರ್ತೀರ ಇಷ್ಟನ್ನು ನೋಟ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿಯಿಂದ ಗಮನ ಹರಿಸೋಣ ಅಂಡ್ ಅದಕ್ಕಿಂತ ಮುಂಚೆ ಸ್ಯಾಟಲೈಟ್ ಬಗ್ಗೆ ನಾವು ಮಾತಾಡಿದ್ವಿ ಸೊ ಇಂಡಿಯಾದ ಕೂಡ ನೋಡ್ಕೊಂಡ್ಬೋಣ ಪ್ರಪಂಚದಲ್ಲೇ ಪ್ರಪ್ರಥಮ ಕೃತಕ ಉಪಗ್ರಹ ಅಂತ ಹೇಳಿದ್ರೆ ರಷ್ಯಾ ದೇಶದ ಸ್ಪುಟ್ನಿಕ್ ನೈನ್ಟೀನ್ ಫಿಫ್ಟಿ ಸೆವೆನ್ ಅದೇ ನಾವು ಭಾರತದ ಒಂದು ಉಪಗ್ರಹವನ್ನು ನೋಡ್ತಾ ಹೋಗೋದಾದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರ್ಯಭಟ ಎಲ್ಲರೂ ಕೂಡ ಕೇಳಿರ್ತೀರ ಸ್ಟ್ರಾಟಿಜಿಕ್ ಪಾಯಿಂಟ್ ಕ್ವಿಸ್ಗಳಲ್ಲಿ ಕೇಳಿರ್ತೀರಾ ಆರ್ಯಭಟ ಅಂತಕ್ಕಂತಹದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತದಿಂದ ಲಾಂಚ್ ಮಾಡಲಾಗಿತ್ತು ಇದು ನಮ್ಮ ದೇಶದ ಮೊಟ್ಟ ಮೊದಲ ಕೃತಕ ಉಪಗ್ರಹ ಬಟ್ ಇದನ್ನ ರಷ್ಯಾ ದೇಶದಿಂದ ಹಾರಿಸ್ಲಾಯಿತು ರಷ್ಯಾದ ಕಾಸ್ಮೋಸ್ ಅನ್ನುವಂತಹ ಒಂದು ಉಡಾವಣಾ ವಾಹನ ಒಂದು ರಾಕೆಟ್ ಲಾಂಚಿಂಗ್ ವೆಹಿಕಲ್ನ ಮೂಲಕ ನಾವು ಇದನ್ನ ಲಾಂಚ್ ಮಾಡಿದ್ವಿ ಬಟ್ ಭಾರತದಲ್ಲೇ ಆಂತರಿಕವಾಗಿ ನಾವೇ ನಮ್ಮ ದೇಶದಲ್ಲೇ ಲಾಂಚ್ ಮಾಡಿದ್ದು ಯಾವುದಪ್ಪ ಅಂತ ಹೇಳಿದ್ರೆ ರೋಹಿಣಿ ಅಂತ ಹೇಳಿ ರೋಹಿಣಿ ಕೇವಲ ಒಂದೇ ಸ್ಯಾಟಲೈಟ್ ಅಲ್ಲ ಅದರಲ್ಲಿ ಸುಮಾರು ನಾಲ್ಕು ಸ್ಯಾಟಲೈಟ್ ಬರುತ್ತೆ ಈ ಒಂದು ಸೀರೀಸ್ ಆಫ್ ಸ್ಯಾಟಲೈಟ್ ನಮ್ಮ ದೇಶದಿಂದನೇ ಲಾಂಚ್ ಮಾಡಲಾಯಿತು ನೈನ್ಟೀನ್ ಸೆವೆಂಟಿ ನೈನಿಂದ ಇಂದ ನೈನ್ಟೀನ್ ಏಯ್ಟಿ ತ್ರೀವರೆಗೂ ಲಾಂಚ್ ಮಾಡಲಾಗುತ್ತೆ ಬಟ್ ಫಸ್ಟ್ ರೋಹಿಣಿ ಸ್ಯಾ ಅನ್ನ ಏನು ನಾವು ಲಾಂಚ್ ಮಾಡ್ತೀವಿ ಅದು ಫೇಲ್ ಆಗುತ್ತೆ ಬಟ್ ನೈನ್ಟೀನ್ ಏಯ್ಟಿಯಲ್ಲಿ ಮೊಟ್ಟ ಮೊದಲ ಯಶಸ್ವಿ ರೋಹಿಣಿ ಉಪಗ್ರಹವನ್ನು ನಾವು ಲಾಂಚ್ ಮಾಡ್ತೀವಿ ಸೊ ಆರ್ಯಭಟ ಬಹಳ ಪ್ರಮುಖ ಅದನ್ನ ಲಾಂಚ್ ಮಾಡಿದ್ದು ಕಾಸ್ಮೋಸ್ ಇಂದ ಅಂಡ್ ಅದಾದ ಬಳಿಕ ನೈನ್ಟೀನ್ ಸೆವೆಂಟಿ ನೈನಿಂದ ಸೆವೆನ್ ಏಯ್ಟಿ ವರ್ಗು ನಾಲ್ಕು ರೋಹಿಣಿ ಉಪಗ್ರಹಗಳನ್ನು ನಾವು ಲಾಂಚ್ ಮಾಡ್ತೀವಿ ಅದನ್ನು ಲಾಂಚ್ ಮಾಡಿದ್ದು ನಮ್ಮ ಅಂದರೆ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ನೋಡಿ ಈಗೆಲ್ಲ ನಾವು ಅಪ್ಗ್ರೇಡ್ ಮಾಡ್ಬಿಟ್ಟು ಪಿ ಎಸ್ ಎಲ್ ವಿ ಅದೇ ರೀತಿ ಜಿ ಎಸ್ ಎಲ್ ವಿ ಇತ್ತೀಚೆಗಂತೂ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ಮಾರ್ಕ್ ತ್ರೀ ಅಂತ ಹೇಳಿದ್ರೆ ಸುಮಾರು ನಾಲ್ಕು ಟನ್ ಅಷ್ಟು ಒಂದು ವೈಟ್ ಒಂದು ಪೇಲೋಡನ್ನು ಎತ್ಕೊಂಡು ಹೋಗುವಂತಹ ಕೆಪಾಸಿಟಿಯನ್ನು ಈ ರಾಕೆಟ್ಸ್ ಅಥವಾ ವಡಾ ವಾಹನಗಳು ಹೊಂದಿದ್ದಾವೆ ಬಟ್ ಅಂದಿನ ಸಂದರ್ಭದಲ್ಲಿ ನೈನ್ಟೀನ್ ಏಯ್ಟೀಸಲ್ಲಿ ಅಲ್ಲಿ ನಮ್ಮ ಬಳಿ ಕೇವಲ ಎಸ್ ಎಲ್ ವಿ ಅಥವಾ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅದರ ಹೆಸರು ಕೂಡ ನೀವು ನೋಡೋಣ ಮಾಡ್ಕೋಬೇಕಾಗುತ್ತೆ ಅದು ಉಪಗ್ರಹ ಅಲ್ಲ ಎಸ್ ಹೊತ್ತೊಯ್ಯುವಂತಹ ಒಂದು ಒಂದು ವಾಹಕ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಮೊನ್ನೆ ನಾವೇನು ಡ್ರ್ಯಾಗನ್ ಎಂಡಿವರ್ ಅನ್ನುವಂತಹ ಒಂದು ಕ್ಯಾಪ್ಸ್ಯೂಲ್ ಬಗ್ಗೆ ಮಾತಾಡ್ತಾ ಇದ್ವಿ ಅದನ್ನ ಅಮೆರಿಕದ ಫಾಲ್ಕನ್ ಅನ್ನುವಂತಹ ಒಂದು ರಾಕೆಟ್ ಅಥವಾ ರಾಕೆಟ್ ಲಾಂಚಿಂಗ್ ವೆಹಿಕಲ್ ಹೊತ್ತೊಯ್ದಿದ್ದು ಅದಾದ ಬಳಿಕ ಅಮೆರಿಕದಲ್ಲಿ ಅಟ್ಲಾಸ್ ನಿಮಗೆ ಕಾಣಿಸ್ಕೊಳ್ಳುತ್ತೆ ಅಂಡ್ ಭಾರತದಲ್ಲಿ ಪಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಹೀಗೆ ಬೇರೆ ಬೇರೆ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ ಬಟ್ ರಷ್ಯಾದಲ್ಲಿ ನಾವು ಆಗಲೇ ನೋಡಿದಂಗೆ ಒಂದು ಸ್ಪುಟ್ನಿಕ್ ಫೇಮಸ್ ಅದಾದ ಮೇಲೆ ಭಾರತದ ಆರ್ಯಭಟ ಉಪಗ್ರಹವನ್ನು ಕಕ್ಷೆಗೆ ತಲುಪಿಸಿದಂತಹ ಏನು ಕಾಸ್ಮೋಸ್ ಅನ್ನುವಂತಹ ಒಂದು ರಾಕೆಟ್ ಲಾಂಚಿಂಗ್ ವೆಹಿಕಲ್ ಆ್ಯಂಡ್ ಅದೇ ರೀತಿ ಮತ್ತಷ್ಟು ಜನ ಕೇಳಬಹುದು ಏನು ಈ ನೈನ್ಟೀನ್ ಫೋರ್ಟಿ ಸೆವೆನ್ ಇಂದ ನೈನ್ಟೀನ್ ನೈನ್ಟಿ ಒನ್ ವರ್ಗೂ ಕೋಲ್ಡ್ ವಾರ್ ನಡಿತಾ ಇರುತ್ತೆ ಶೀತಲ ಸಮರ ನಡೀತಾ ಇರುತ್ತೆ ಅದರ ಅನ್ನು ಕೂಡ ಕೇಳಬಹುದು ಯಾಕೆ ಅದಕ್ಕೆ ಕೋಲ್ಡ್ ವಾರ್ ಅಂತಲೇ ಕರೀತಾರೆ ಶೀತಲ ಸಮರ ಅಂತ ಕರೀತಾರೆ ಬಿಕಾಸ್ ನೀವೆಲ್ಲ ನೆನಪಿಟ್ಕೋಬೇಕು ಆ ಒಂದು ಪೀರಿಯಡ್ ನಲ್ಲಿ ಯಾವುದೇ ಒಂದು ದೊಡ್ಡ ಮಿಲಿಟರಿ ಕಾರ್ಯಾಚರಣೆ ನಡೆಯಲಿಲ್ಲ ಒಂದು ಫುಲ್ ಸ್ಕೇಲ್ಡ್ ನಾವು ಯಾವ ರೀತಿ ಒಂದನೇ ವಿಶ್ವ ಯುದ್ಧ ಇರಬಹುದು ಎರಡನೇ ಮಹಾ ವಿಶ್ವ ಯುದ್ಧ ಇರಬಹುದು ಅವುಗಳಲ್ಲಿ ನಾವೇನು ಒಂದು ಫುಲ್ ಫ್ಲೆಡ್ಜ್ ಒಂದು ಆರ್ಮ್ಸ್ ಎಂಗೇಜ್ಮೆಂಟ್ ನಾವು ನೋಡಿದ್ವಿ ಅಂತಹ ಒಂದು ಸಿಚುವೇಶನ್ ನಮಗೆ ಈ ಕೋಲ್ಡ್ ವಾರ್ನ ಸಂದರ್ಭದಲ್ಲಿ ಸಿಗಲಿಲ್ಲ ಬಿಕಾಸ್ ಒಂದು ವಿಚಾರ ಏನ್ ಬಿಟ್ಕೋಬೇಕು ಆ ಸಂದರ್ಭದಲ್ಲಿ ಆಲ್ರೆಡಿ ಅಮೇರಿಕಾ ಮತ್ತು ರಷ್ಯಾ ಅಂದ್ರೆ ಯು ಎಸ್ ಎಸ್ ಆರ್ ಇಬ್ಬರ ಹತ್ರ ಕೂಡ ಈ ನ್ಯೂಕ್ಲಿಯರ್ ವೆಪನ್ಸ್ ಇತ್ತು ಪರಮಾಣು ಶಸ್ತ್ರಾಸ್ತ್ರಗಳಿದ್ವು ಸೊ ಹಾಗಾಗಿ ಯಾರೂ ಕೂಡ ಆರ್ಮ್ ಫೈಟ್ ಅನ್ನು ಮಾಡಲಿಲ್ಲ ಬದಲಾಗಿ ಸೈಕಾಲಜಿಕಲ್ ವಾರ್ಫೇರ್ ಇರಬಹುದು ಸ್ಪೇಸ್ ರೇಸ್ ಇರಬಹುದು ಸ್ಪೋರ್ಟ್ಸ್ ನಲ್ಲಿ ರೇಸ್ ಇರಬಹುದು ಹೀಗೆ ಬೇರೆ ಬೇರೆ ಮೂಲಗಳ ಮೂಲಕ ಒಂದನ್ನು ಮತ್ತೊಂದು ಹತ್ತಿ ಕ್ಲಿಕೆ ಟ್ರೈನ್ ಮಾಡ್ತಾ ಹೋದ್ವು ಆ್ಯಂಡ್ ಬೇರೆ ಬೇರೆ ದೇಶಗಳಿಗೆ ಕುಮ್ಮಕ್ಕನ್ನು ಕೊಡ್ತಾ ಅಂಡ್ ಇಂತಹದ್ದೇ ಕುಮ್ಮಕ್ಕಿನ ಫಲವಾಗಿ ನೈನ್ಟೀನ್ ನೈಂಟಿ ಒನ್ ಅಲ್ಲಿ ಅಮೆರಿಕ ಈ ಯು ಎಸ್ ಎಸ್ ಆರ್ ಅನ್ನ ಛಿದ್ರಗೊಳಿಸುವಲ್ಲಿ ಯಶಸ್ವಿ ಆಯಿತು ಇದು ಕೂಡ ಪರೀಕ್ಷೆ ದೃಷ್ಟಿಯಿಂದ ನಿಮಗೆ ಜಸ್ಟ್ ಗೊತ್ತಿರಬೇಕಾಗತ್ತೆ ಯಾವ ರೀತಿ ಇತಿಹಾಸ ಬೆಳ್ಕೊಂಡು ಬಂತು ಅಂತ ಹೇಳಿ ಬಟ್ ಆ ಸಂದರ್ಭದಲ್ಲಿ ನಿಮಗೆ ಎರಡು ಭಾಗಗಳು ಕಾಣ್ತಾ ಇದ್ವು ಒಂದು ವೆಸ್ಟರ್ನ್ ಬ್ಲಾಕ್ ಮತ್ತೊಂದು ಈಸ್ಟರ್ನ್ ಬ್ಲಾಕ್ ಅಂದರೆ ಈ ಪಾಶ್ಚಿಮಾತ್ಯ ದೇಶಗಳಿದ್ದ ಒಂದು ಗುಂಪು ಯುರೋಪ್ ಇರಬಹುದು ಉತ್ತರ ಅಮೆರಿಕ ದೇಶಗಳಿರಬಹುದು ಅವುಗಳು ಈ ಅಮೆರಿಕವನ್ನ ಸಪೋರ್ಟ್ ಮಾಡ್ತಾ ಇದ್ವು ಅದೇ ರೀತಿ ನಿಮಗೆ ಬಲಭಾಗದಲ್ಲಿ ಈಸ್ಟರ್ನ್ ಬ್ಲಾಕ್ ಕಾಣಿಸ್ಕೊಳ್ಳುತ್ತೆ ಅಥವಾ ಪೂರ್ವ ದೇಶಗಳು ಅಂದ್ರೆ ಏನು ಯು ಎಸ್ ಎಸ್ ಆರ್ ನ ಸುತ್ತ ಇರತಕ್ಕಂತಹ ದೇಶಗಳು ಬಟ್ ಒಂದು ವಿಚಾರ ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ಭಾರತ ಎರಡೂ ಒಂದು ಬ್ಲಾಕ್ ಗೆ ಸೇರ್ಲಿಲ್ಲ ಬಿಕಾಸ್ ಭಾರತ ಈ ನ್ಯಾಮ್ ಅನ್ನುವಂತಹ ಒಂದು ಚಳುವಳಿಯ ಪ್ರತಿಪಾದಕ ಆಗಿತ್ತು ಅಂದಿನ ಭಾರತದ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ನೆಹರು ಅವರು ಈ ಅಲಿಪ್ತ ನೀತಿಯ ಪ್ರತಿಪಾದಕರಾಗಿದ್ರು ಅಲಿಪ್ತ ನೀತಿ ಅಥವಾ ನಾನ್ ಅಲೈಡ್ ಮೂವ್ಮೆಂಟ್ ನ್ಯಾಮ್ ಅನ್ನುವಂತಹ ಚಳವಳಿ ಏನು ಬರುತ್ತೆ ಅದರ ಒಂದು ಪ್ರತಿಪಾದಕರಾಗಿದ್ದರು ಸೊ ಹಾಗಾಗಿ ಭಾರತ ಇರಬಹುದು ಈಜಿಪ್ಟ್ ಇರಬಹುದು ಇವರೆಲ್ಲ ಒಂದು ಅಲಿಪ್ತರಾಗಿ ಉಳ್ಕೊಂಡಿದ್ರು ಅವರಿಗೂ ಸಪೋರ್ಟ್ ಮಾಡಲಿಲ್ಲ ಇವರಿಗೂ ಸಪೋರ್ಟ್ ಮಾಡಲಿಲ್ಲ ಬಟ್ ಆದರೂ ಕೂಡ ಇತ್ತೀಚಿನವರೆಗೂ ಕೂಡ ರಷ್ಯಾ ನಮ್ಮ ಒಂದು ಮಿತ್ರರಾಷ್ಟ್ರ ಅಂತಲೇ ಪರಿಗಣನೆ ಮಾಡಲಾಗ್ತಿತ್ತು ಬಟ್ ಈಗ ಡ್ಯೂ ಟು ಸಮ್ ಚೇಂಜಿಂಗ್ ಜಿಯೋ ಪೊಲಿಟಿಕಲ್ ಸಿಚುವೇಶನ್ಸ್ ನಾವು ರಷ್ಯಾದಿಂದ ನಿಧಾನಕ್ಕೆ ದೂರ ಹೋಗ್ತಾ ಅಮೇರಿಕಾದ ತೆಕ್ಕೆಗೆ ಸೇರ್ತಾ ಇದ್ದೀವಿ ಬಿಕಾಸ್ ರಷ್ಯಾದವರು ಚೈನಾ ಸಪೋರ್ಟ್ ಮಾಡ್ತಾರೆ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ಇದನ್ನ ಒಂದು ನ್ಯಾಚುರಲ್ ಆಗಿ ಈ ಪ್ರೊಸೆಸ್ ನಡ್ಕೊಂಡು ಹೋಗ್ತಾ ಇದೆ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಸುದ್ದಿ ಹೇಳುತ್ತೆ ಎಸ್ ಎಫ್ ಟು ಡಿಪ್ಲಾಯ್ ಮೋರ್ ಪರ್ಸನಲ್ ವಿತ್ ವರ್ಕಿಂಗ್ ನಾಲೆಡ್ಜ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಅಟ್ ಏರ್ಪೋರ್ಟ್ಸ್ ನೋಡಿ ಕಳೆದ ಒಂದು ಎರಡು ಮೂರು ದಿನಗಳಿಂದ ಒಂದು ವಿವಾದ ಹುಡ್ಕೊಂಡ್ಬಿಟ್ಟಿದ್ದು ಅದೇನಪ್ಪ ಅಂತ ಹೇಳಿದ್ರೆ ಚೆನ್ನೈನ ಇಂಟರ್ ಏರ್ಪೋರ್ಟ್ನಲ್ಲಿ ಏರ್ಪೋರ್ಟ್ ನಲ್ಲಿ ಒಬ್ಬ ಮಹಿಳೆ ಅವರು ನಮ್ಮ ಲೋಕಸಭಾ ಸದಸ್ಯರಾಗಿದ್ದಾರೆ ಡಿ ಎಂ ಕೆ ಪಕ್ಷದ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕನಿಮೋಳಿ ಅವರು ಕನಿಮೌಳಿ ಅವರು ಅಲ್ಲಿ ಒಂದು ಚಿಕ್ಕ ಒಂದು ಗಲಾಟೆನ ಮಾಡಿಕೊಂಡ್ರು ಅದೇನಪ್ಪ ಅಂತ ಹೇಳಿದ್ರೆ ಅವರು ಆ ಒಂದು ಏರ್ಪೋರ್ಟ್ನಿಂದ ನಿರ್ಗಮಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಬ್ಬ ಮಹಿಳಾ ಪೇದೆ ಸಿ ಐ ಎಸ್ ಎಫ್ಗೆ ಸೇರ್ತಕ್ಕಂತಹ ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಅವರಿಗೆ ಅವ್ರ ಜೊತೆ ಒಂದು ವ್ಯವಹಾರನ ಮಾಡಬೇಕಾದ್ರೆ ಲೋಕಲ್ ಲ್ಯಾಂಗ್ವೇಜನ್ನು ಗೊತ್ತಿಲ್ಲದಲ್ಲೇ ಅವರಿಗೆ ನೀವು ಭಾರತೀಯರ್ ಅಂತ ಕೇಳಿದ್ರು ಬಿಕಾಸ್ ನೋಡಿ ಏನಾಗಿದೆ ಅಂತ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ ಪರೀಕ್ಷೆಯಲ್ಲಿ ಅವ್ರನ್ನ ಕೇಳಲ್ಲ ಬಟ್ ಆದರೂ ಕೂಡ ನಿಮಗೆ ಗೊತ್ತಿರಬೇಕು ಯಾವಾಗ ನಮ್ಮ ಮೂಲತಃ ಕನಿಮೋಳಿ ಅಂತ ಹೇಳಿದ್ರೆ ಇವರು ತಮಿಳ್ನಾಡಿನವರು ತಮಿಳುನಾಡಿನ ಒಬ್ಬ ಲೋಕಸಭಾ ಸದಸ್ಯರು ನಮ್ಮ ಪಾರ್ಲಿಮೆಂಟ್ನಲ್ಲಿ ಆ್ಯಂಡ್ ಇವರು ಏರ್ಪೋರ್ಟ್ನಲ್ಲಿ ಹೋಗಬೇಕಾದ್ರೆ ಸಿ ಎ ಎಸ್ ಎಫ್ ಕಾನ್ಸ್ಟೇಬಲ್ ಏನಿದ್ದಾರೆ ಆ ಮಹಿಳೆ ಅವರಿಗೆ ತಮಿಳ್ ಬರಲ್ಲ ಬಿಕಾಸ್ ಅವರು ಉತ್ತರ ಭಾರತೀಯ ಭಾರತದ ಮೂಲದವರು ಆ್ಯಂಡ್ ಅವರು ಕನಿಮೊಳಿ ಅವರಿಗೆ ಹಿಂದಿಯಲ್ಲಿ ಮಾತಾಡುವಂತ ಹೇಳಿದ್ದಾರೆ ಬಟ್ ಕನಿಮೊಳಿ ಅವರಿಗೆ ಹಿಂದಿ ಗೊತ್ತಿಲ್ಲ ಆ್ಯಂಡ್ ಆ ಸಂದರ್ಭದಲ್ಲಿ ನೀವು ಭಾರತೀಯರ ಅಂತ ಹೇಳಿ ಆ ಮಹಿಳೆ ಪ್ರಶ್ನೆಯನ್ನು ಮಾಡ್ತಾರೆ ಕಾನ್ಸ್ಟೇಬಲ್ ಪ್ರಶ್ನೆಯನ್ನು ಮಾಡ್ತಾರೆ ಸೊ ಇದರಿಂದ ಕನಿಮೊಳಿ ಅವರು ಸ್ವಲ್ಪ ಸಿಟಿಗೆ ಬಿಕಾಸ್ ಯಾವ ಕೇವಲ ಹಿಂದಿ ಬರಲಿಲ್ಲ ಅಂತ ತಕ್ಷಣ ನನ್ನ ಭಾರತೀಯರೇ ಅಲ್ಲ ಅನ್ನುವಂತಹ ದೃಷ್ಟಿಯಿಂದ ನೋಡ್ಲಾಗ್ತದೆ ಅಂತ ಹೇಳಿ ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಕೂಡ ಕಂಡುಕೊಳ್ಳಲಾಗಿದೆ ಬಟ್ ಆದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಈ ಸಿಐ ಎಸ್ ಎಫ್ ಅಂದ್ರೆ ಏನು ಕನಿಮೂಳೆ ಅಂದ್ರೆ ಅವ್ರು ಯಾರು ಅದೇ ರೀತಿ ಅವರ ಪಕ್ಷವಾಗಿರ್ತಕ್ಕಂತಹ ಡಿ ಎಂ ಕೆ ಯಾವುದು ಸೊ ಹೀಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ ಬಿಕಾಸ್ ಈ ಒಂದು ವಿವಾದದ ಕೇಂದ್ರ ಬಿಂದುವಾಗಿರ್ತಕ್ಕಂತಹದ್ದು ಸಿ ಐ ಎಸ್ ಎಫ್ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಒಬ್ಬ ಮಹಿಳಾ ಪೇದೆ ಅಥವಾ ಒಬ್ಬ ಫೀಮೇಲ್ ಕಾನ್ಸ್ಟೇಬಲ್ ಸೊ ಸಿ ಐ ಎಸ್ ಎಫ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನೋಡಿ ಮೂಲತಃ ಸಿ ಐ ಎಸ್ ಎಫ್ ಅಂತ ಹೇಳಿದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅದು ನಾವು ಕನ್ನಡದಲ್ಲಿ ಕೇಂದ್ರ ಕೈಗಾರಿಕಾ ರಕ್ಷಣಾ ಇಲಾಖೆ ಅಥವಾ ಸುರಕ್ಷತಾ ಇಲಾಖೆ ಅಂತ ಕರೀಬಹುದು ಸೊ ಇಂಗ್ಲೀಷ್ಸಿ ಹೇಳ್ಬಿಡ್ತೀನಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅದರ ಹೆಸರು ಹೇಳುವಂತೆ ನಮ್ಮ ದೇಶದಲ್ಲಿ ಏನು ಪ್ರಮುಖವಾದಂತಹ ಕೈಗಾರಿಕೆಗಳು ಕಂಡು ಬರುತ್ತೆ ಅದು ಸರ್ಕಾರಿ ಒಡೆತನದ ಕೈಗಾರಿಕೆಗಳಿರಬಹುದು ಅಥವಾ ಪರಮಾಣು ಕೇಂದ್ರಗಳಿರಬಹುದು ಅಥವಾ ನಮ್ಮ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್ ಇರಬಹುದು ಏರ್ಪೋರ್ಟ್ಗಳು ಇರಬಹುದು ಸೊ ಇಂತಹ ಕೆಲವು ಪ್ರಮುಖವಾದಂತಹ ಈ ನಮ್ಮ ಕೇಂದ್ರ ಸರ್ಕಾರದಿರಬಹುದು ಅಥವಾ ನಮ್ಮ ಸರ್ಕಾರಗಳ ಒಂದು ಆಸ್ತಿಯನ್ನ ಈ ಸಿ ಐ ಎಸ್ ಎಫ್ ಪ್ರೊಟೆಕ್ಟ್ ಮಾಡುತ್ತೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಥವಾ ಕೇಂದ್ರ ಕೈಗಾರಿಕಾ ಸುರಕ್ಷತಾ ಪಡೆ ಅಂತ ಕರಿಬಹುದು ಅಂಡ್ ಇವರು ಈ ಒಂದು ಸಂಘಟನೆಯನ್ನ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ ನಾನು ಯಾವಾಗಲೂ ಕೂಡ ಹೇಳ್ತಿರ್ತೀನಿ ಇವುಗಳ ಸ್ಟ್ಯಾಚ್ಯುಟರಿ ಬಾಡಿನೂ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿನೂ ಅಂತ ಕೇಳ್ತಾನೆ ಇರ್ತಾರೆ ಸೊ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿಯಲ್ಲಿ ನಮ್ಮ ಕೇಂದ್ರ ಸಂಸತ್ತು ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತೆ ಸಿ ಐ ಎಸ್ ಎಫ್ ಆಕ್ಟ್ 1968 ಅಥವಾ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಸೊ ಸಾವಿರದ ಒಂಬೈನೂರ ಈ ಒಂದು ಸಂಸತ್ತಿನ ಕಾಯ್ದೆಯ ಮೂಲಕ ಈ ಸಿ ಐ ಎಸ್ ಎಫ್ ಅನ್ನುವಂತಹ ಸಂಸ್ಥೆಯನ್ನು ಸಂಘಟನೆ ಸ್ಥಾಪನೆ ಮಾಡಲಾಗುತ್ತೆ ಸೊ ಹಾಗಾಗಿ ಪರೀಕ್ಷೆಯಲ್ಲಿ ಕೇಳಿದ್ರೆ ಇದೊಂದು ಶಾಸನಬದ್ಧ ಸಂಸ್ಥೆ ಅಂತ ಕರಿಬೇಕಾಗುತ್ತೆ ಒಂದು ಸ್ಟ್ಯಾಚ್ಯುಟರಿ ಬಾಡಿ ಬಿಕಾಸ್ ಇದನ್ನ ಪಾರ್ಲಿಮೆಂಟರಿ ಲಾ ದ ಮೂಲಕ ಇದನ್ನ ಸ್ಥಾಪನೆ ಮಾಡಲಾಗಿದೆ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಅಲ್ಲಿ ಇದರ ಸ್ಥಾಪನೆ ಉಂಟಾಯಿತು ಮತ್ತೊಂದು ವಿಚಾರ ಗೊತ್ತಿರಬೇಕು ಇದು ನೇರವಾಗಿ ಸಿ ಎ ಪಿ ಎಫ್ನ ನ ಕೆಳಗಡೆ ಬರುತ್ತೆ ಸಿ ಎ ಪಿ ಎಫ್ ಬಗ್ಗೆ ಬಹಳಷ್ಟು ಬಾರಿ ಡಿಸ್ಕಸ್ ಮಾಡಿದ್ದಾವೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಥವಾ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಅಂತ ಕರಿತೀವಿ ಅಂಡ್ ಇದರ ಕೆಳಗಡೆ ಬೇರೆ ಬೇರೆ ಸಂಘಟನೆಗಳು ಬರ್ತಾ ಹೋಗುತ್ತೆ ಇಂಡೋ ಟಿಬಿಡಿಯನ್ ಬಾರ್ಡರ್ ಪೊಲೀಸ್ ಇರಬಹುದು ಸಿ ಎಸ್ ಎಫ್ ಇರಬಹುದು ಬಿ ಎಸ್ ಎಫ್ ಅಸ್ಸಾಂ ರೈಫಲ್ಸ್ ಸೊ ಹೀಗೆ ಬೇರೆ ಬೇರೆ ಸಂಘಟನೆಗಳು ಈ ಎ ಪಿ ಎಫ್ ಕೆಳಗಡೆ ಬರ್ತಾ ಹೋಗ್ತವೆ ಅದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖ ಅಂಡ್ ಸಿ ಎಸ್ ಎಫ್ ಸುದ್ದಿಯಲ್ಲಿರೋ ಕಾರಣದಿಂದ ಇಂತಹ ಯಾವುದೇ ಪ್ರಶ್ನೆಯನ್ನು ಅವರು ಪರೀಕ್ಷೆಯಲ್ಲಿ ಕೇಳಬಹುದು ಅಂಡ್ ಮತ್ತೊಂದು ಯೂಶ ಕೇಳ್ತಾರೆ ಸಿ ಐ ಎಸ್ ಎಫ್ ಯಾವ ಒಂದು ಸಚಿವಾಲಯದ ಕೆಳಗಡೆ ಬರುತ್ತೆ ಭಾಳಷ್ಟು ಜನ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀರಾ ಇದು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅನ್ನುವಂಥ ಕಾರಣದಿಂದ ಇದು ರಕ್ಷಣಾ ಇಲಾಖೆ ಅಥವಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೆಳಗಡೆ ಬರುತ್ತೆ ಅಂತ ಬಟ್ ಖಂಡಿತ ತಪ್ಪು ಇದು ಬರತಕ್ಕಂತಹದ್ದು ಸಿ ಎ ಪಿ ಎಫ್ನ ನ ಕೆಳಗೆ ಅಂಡ್ ಸಿ ಎ ಪಿ ಎಫ್ ಬಂದ್ಬಿಟ್ಟು ನಮ್ಮ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯದ ಕೆಳಗಡೆ ಬರುತ್ತೆ ರವಿ ಎಂ ಎಚ್ ಅಂತ ಕರಿತೀವಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೃಹ ಇಲಾಖೆ ಗೃಹ ಸಚಿವಾಲಯ ಸೊ ಗ್ರಹ ಸಚಿವಾಲಯದ ಒಳಗಡೆ ಕೆಳಗಡೆ ಸಿ ಎ ಪಿ ಎಫ್ ಬರುತ್ತೆ ಅಂಡ್ ಅದರ ಕೆಳಗಡೆ ಸಿ ಎಸ್ ಎಫ್ ಬರುತ್ತೆ ಸೊ ಸರಿಯಾದ ಉತ್ತರ ಗೃಹ ಇಲಾಖೆ ಆಗಿರುತ್ತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡ್ ಅದು ಸಿ ಎಸ್ ಎಫ್ ಮತ್ತು ಸಿ ಎ ಪಿ ಎಫ್ ಬಗ್ಗೆ ಪ್ರಮುಖವಾದಂತಹ ಒಂದು ವಿಚಾರ ಆಯಿತು ಅಂಡ್ ಕೆಳಭಾಗದಲ್ಲಿ ನೀವು ಕನಿಮೋಳಿ ಅವರ ಬಗ್ಗೆ ನೋಡ್ತಾ ಇದ್ದೀರಾ ಕನಿಮೋಳಿ ಬೇರೆ ಯಾರೂ ಅಲ್ಲ ಮೂಲತಃ ಈಕೆ ಏನು ತಮಿಳುನಾಡಿನ ಅತ್ಯಂತ ದೀರ್ಘಕಾಲೀನ ಮುಖ್ಯಮಂತ್ರಿ ಎನ್ನುವಂತಹ ಒಂದು ಖ್ಯಾತಿಗೆ ಭಾಜನರಾಗಿದ್ದಂತಹ ಎಂ ಕರುಣಾನಿಧಿ ದಿವಂಗತರಾಗಿದ್ದಾರೆ ಪ್ರಸಕ್ತವಾಗಿ ಅವರು ಇಲ್ಲ ಸೊ ಎಂ ಕರುಣಾನಿಧಿ ಅವರ ಪುತ್ರಿ ಕನಿಮೋಳಿ ಅಂಡ್ ಅವರು ಕೂಡ ಪ್ರಸಕ್ತ ರಾಜ್ಯಸಭಾ ಸದಸ್ಯರಾಗಿದ್ದರು ಹಿಂದೆ ಅಂಡ್ ಈಗ ಪ್ರಸಕ್ತವಾಗಿ ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ತಮಿಳುನಾಡಿನ ತೂತುಕುಡಿ ಅನ್ನುವಂತಹ ಒಂದು ಕಾನ್ಸ್ಟಿಟ್ಯೂನ್ಸಿ ಒಂದು ಲೋಕಸಭಾ ಕ್ಷೇತ್ರವನ್ನ ಅವರು ಪ್ರತಿನಿಧಿಸುತ್ತಾರೆ ಸೊ ತೂತುಕುಡಿ ಬಹಳ ಪ್ರಮುಖವಾಗುತ್ತೆ ತೂತುಕುಡಿ ಕೆಲವು ದಿನಗಳಿಂದ ಬಹಳ ಸುದ್ದಿಯಲ್ಲಿದೆ ನಿಮಗೆಲ್ಲ ಗೊತ್ತಿರಬಹುದು ಲಾಸ್ಟ್ ಒನ್ ಆರ್ ಟೂ ಮಂತ್ ಬಹಳಷ್ಟು ಡಿಸ್ಕಸ್ ಮಾಡಿದ್ದೆ ತೂತುಕುಡಿ ಬಗ್ಗೆ ಆ ಒಂದು ಒಂದು ಆಕ್ಚುಲಿ ಅದೊಂದು ಜಿಲ್ಲೆ ಒಂದು ಡಿಸ್ಟ್ರಿಕ್ಟ್ ಬರುತ್ತೆ ತಮಿಳುನಾಡಿನಲ್ಲಿ ಆ್ಯಂಡ್ ಆ ಒಂದು ಲೋಕಸಭಾ ಕ್ಷೇತ್ರದಿಂದ ಕನ್ನಿಮೌಳಿ ಅವರು ವಿಜೇತರಾಗಿದ್ದಾರೆ ಆ್ಯಂಡ್ ತೂತುಕುಡಿ ಬಗ್ಗೆ ಯಾಕೆ ನ್ಯೂಸ್ ಬಂದಿತ್ತಪ್ಪ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಈ ಕೊರೋನಾ ವೈರಸ್ನ ಲಾಕ್ಡೌನ ಕರೆಕ್ಟಾಗಿ ಪಾಲನೆ ಮಾಡಿಲ್ಲ ಅಂತ ಹೇಳಿ ಅಲ್ಲಿ ಇಬ್ಬರು ಶಾಪ್ಕೀಪರ್ಸನ್ನು ಇಬ್ಬರು ಮೊಬೈಲ್ ಅಂಗಡಿಯನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿಬಿಟ್ಟು ಪೊಲೀಸರು ಲಾಕಪ್ ಅಲ್ಲಿ ಇಟ್ಟಿದ್ದರು ಆ್ಯಂಡ್ ಅಲ್ಲಿ ಅವರಿಗೆ ಟಾರ್ಚರ್ನ ಕೊಟ್ಟು ಹತ್ಯೆಯನ್ನು ಮಾಡಲಾಗಿದೆ ಅಂತ ಆರೋಪ ಬಂತು ಬಿಕಾಸ್ ಮರುದಿನ ಆ ಇಬ್ಬರು ವ್ಯಕ್ತಿಗಳು ಇಬ್ಬರು ಅಪ್ಪ ಮಗ ಅವರಿಬ್ಬರು ಕೂಡ ಮೃತವನ್ನು ಮೃತಪಟ್ಟಿದ್ರು ಸೊ ಹಾಗಾಗಿ ಇದನ್ನು ಪೊಲೀಸ್ ಬ್ಯುಟಾಲಿಟಿ ಅಥವಾ ಪೊಲೀಸರ ಒಂದು ದೌರ್ಜನ್ಯದಿಂದ ಈ ಒಂದು ಸಾವು ಉಂಟಾಗಿದೆ ಅಂತ ಹೇಳಿ ಸಾಕಷ್ಟು ಪ್ರತಿಭಟನೆ ಉಂಟಾಗ್ತಾ ಇದೆ ಸೊ ತೂತುಕುಡಿ ಕಸ್ಟೋಡಿಯಲ್ ಡೆತ್ಸ್ ಅಂತಾನೆ ಸಾಕಷ್ಟು ಪ್ರಸಿದ್ಧಿಯಾಗ್ಬಿಟ್ಟಿದೆ ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ ಅಂಡ್ ಇನ್ನೂ ಸ್ವಲ್ಪ ಹಿಂದೆ ಹೋಗೋದಾದ್ರೆ ನಾವು ತೂತುಕುಡಿ ಬಗ್ಗೆ ಮತ್ತೊಂದು ನ್ಯೂಸ್ ತುಂಬ ಹಿಂದೆ ಇತ್ತು ಮತ್ತೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂತಹ ಸ್ಟೆರ್ಲೈಟ್ ಕಾಪರ್ ಅನ್ನುವಂತಹ ಒಂದು ಸಂಸ್ಥೆ ಈ ಒಂದು ಕಾಪರ್ ಅಥವಾ ಈ ತಾಮ್ರ ಏನಿರುತ್ತೆ ಅದನ್ನ ಉತ್ಪಾದನೆ ಮಾಡತಕ್ಕಂತಹ ಒಂದು ಮೈನಿಂಗ್ ಕಂಪನಿಯನ್ನ ಅಲ್ಲಿ ಬೀಗ ಜಡಲಿಯಾಗಿತ್ತು ಆಗಿತ್ತು ಅಲ್ಲಿ ಪರಿಸರ ಹಾನಿ ಮಾಡ್ತಿದೆ ಅಂತ ಹೇಳಿ ಅದನ್ನು ಅದಕ್ಕೆ ಬೀಗವನ್ನು ಜಡಿಯಲಾಗಿತ್ತು ಆ್ಯಂಡ್ ಈ ಕುರಿತಾದಂತಹ ಒಂದು ಕೇಸ್ ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಬಳಿ ಇತ್ತು ಸೊ ಸಾಕಷ್ಟು ಸುದ್ದಿಯಲ್ಲಿದ್ದು ಸೊ ಹಾಗಾಗಿ ತೂತುಕೊಡಿಯಲ್ಲಿದ್ದಂತಹ ಈ ಪ್ರತಿಭಟನೆಗಳು ಮತ್ತು ತೂತುಕುಡಿಯ ಈ ಸ್ಟೆರ್ಲೈಟ್ ಕಾಪರ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ ಅದನ್ನು ವೇದಾಂತ ಲಿಮಿಟೆಡ್ ಅಂತಕ್ಕಂತಹ ಒಂದು ಕಂಪನಿ ನಿರ್ವಹಣೆ ಮಾಡ್ತಾ ಇತ್ತು ಬಟ್ ಅಲ್ಲಿ ಮ್ಯಾಸಿವ್ ಪ್ರೊಟೆಸ್ಟ್ ಸಾಕಷ್ಟು ದೊಡ್ಡ ಒಂದು ಪ್ರತಿಭಟನೆ ನಡೆದ ಮೇಲೆ ಅದನ್ನು ಕ್ಲೋಸ್ ಮಾಡಬೇಕು ಅನ್ನುವಂತಹ ಒಂದು ಆದೇಶ ಹೊರಬಿತ್ತು ಸೊ ತುದುಕು ತುದುಕುಡಿ ಎರಡು ವಿಚಾರಗಳಿಗಾಗಿ ಫೇಮಸ್ ಆಗಿದ್ದು ಆ್ಯಂಡ್ ಈಗ ಮೂರನೇದು ಕನಿಮೋಳಿ ಅಲ್ಲಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳಿ ಆ್ಯಂಡ್ ನಾನಾಗಲೇ ಹೇಳಿದೆ ತಮ್ ಕ ಕನಿಮೋಳಿ ಅವರು ಡಿ ಎಂ ಕೆ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯ ಸೊ ಡಿ ಎಂ ಕೆ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ ಡಿ ಎಂ ಕೆ ಬಂದ್ಬಿಟ್ಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಅಣ್ಣಾದುರೈ ಅವರು ಇದನ್ನು ತಮಿಳುನಾಡಿನಲ್ಲಿ ನೈನ್ಟೀನ್ ಫೋರ್ಟಿ ನೈನಲ್ಲಿ ಸ್ಥಾಪನೆ ಮಾಡಿದ್ರು ಮೂಲತಃ ಇದೊಂದು ದ್ರಾವಿಡಿಯನ್ ಪಾರ್ಟಿ ನಮ್ಮ ದೇಶದಲ್ಲಿ ಕೆಲವೇ ಕೆಲವು ಪಕ್ಷಗಳನ್ನು ನಾವು ದ್ರಾವಿಡಿಯನ್ ಪಕ್ಷಗಳು ದ್ರಾವಿಡ ಪಕ್ಷಗಳು ಅಂತ ಕರಿತೀವಿ ಯಾಕೆ ಡಿ ಎಂ ಕೆ ದ್ರಾವಿಡಿಯನ್ ಪಾರ್ಟಿ ಅಂತ ಹೇಳಿದ್ರೆ ಇದು ಈ ದ್ರಾವಿಡಿಯನ್ ಒಂದು ಮೂಮೆಂಟ್ನ ನ ಫಲವಾಗಿ ರೂಪುಗೊಂಡಿದ್ದು ನಮಗೆಲ್ಲ ಗೊತ್ತಿರಬಹುದು ಇ ವಿ ರಾಮಸ್ವಾಮಿ ನಾಯ್ಕರ್ ಪೆರಿಯಾರ್ ಅಂತಲೇ ಕರೆಸ್ಕೊಳ್ತಕ್ಕಂತಹ ತಮಿಳುನಾಡಿನ ಪ್ರಖ್ಯಾತ ಒಬ್ಬ ಸಮಾಜ ಸುಧಾರಕ ಮತ್ತು ದಲಿತ ಹಕ್ಕುಗಳ ಹೋರಾಟಗಾರ ಇ ವಿ ರಾಮಸ್ವಾಮಿ ನಾಯ್ಕರ್ ಅಥವಾ ಪೆರಿಯಾರ್ ಏನಿದ್ದಾರೆ ಅವರು ಈ ಒಂದು ದ್ರಾವಿಡ ಕಜಗಮ್ ಅನ್ನುವಂತಹ ಪಕ್ಷವನ್ನು ಸೃಷ್ಟಿ ಮಾಡಿದ್ರು ಆ್ಯಂಡ್ ಅದಾದ ಬಳಿಕ ಅದರ ಒಂದು ಭಾಗವೇ ಈ ಡಿ ಎಂ ಕೆ ನೈನ್ಟೀನ್ ಫೋರ್ಟಿ ಈ ದ್ರಾವಿಡ ಕಜಗಮ್ ಇದ್ದಿದ್ದನ್ನ ದ್ರಾವಿಡ ಮುನ್ನೇತ್ರ ಕಜಗಮ್ ಅಂತೇಳಿ ಈ ಅಣ್ಣಾದುರೈ ಅವರು ಸ್ಥಾಪನೆ ಮಾಡ್ತಾರೆ ಆ್ಯಂಡ್ ಇದಕ್ಕಿಂತ ಮುಂಚೆ ಜಸ್ಟಿಸ್ ಪಾರ್ಟಿ ಅಂತ ಇದ್ದು ಜಸ್ಟಿಸ್ ಪಾರ್ಟಿ ಅಂತ ಹೇಳಿದ್ರೆ ನಿಮಗೆ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಏನು ನಮ್ಮ ಕರ್ನಾಟಕದ ಕಟ್ಟಕಡೆಯ ಆಗಿದ್ರು ಅವರು ಮತ್ತೆ ಅವರ ಸಹೋದರ ಸೇರ್ಕೊಂಡ್ಬಿಟ್ಟು ಅರ್ಕಾಟ್ ಬ್ರದರ್ಸ್ ಸೇರ್ಕೊಂಬಿಟ್ಟು ಮಾಡಿದ್ರು ಮೊದಲಿಯಾರ್ ಬ್ರದರ್ಸ್ ಸೊ ಅದೆಲ್ಲ ಬಹಳ ಹಿಸ್ಟ್ರಿ ಹೋಗುತ್ತೆ ನಿಮಗೆ ಅದೆಲ್ಲ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ಬಟ್ ಅದರಲ್ಲಿ ಇ ವಿ ರಾಮಸ್ವಾಮಿ ನಾಯ್ಕರು ಕೂಡ ಒಬ್ಬರಾಗಿದ್ದರು ಸೊ ಅದಾದ ಬಳಿಕ ನೈನ್ಟೀನ್ ಫಾರ್ಟಿ ಅದು ಡಿ ಎಮ್ ಕೆ ಅಂತ ಆಯಿತು ಅಂಡ್ ಅದಾದ ಬಳಿಕ ಮತ್ತೊಂದು ಪಕ್ಷ ಎ ಎ ಡಿ ಎಂ ಕೆ ಅಣ್ಣಾ ಡಿ ಎಂ ಕೆ ಅಂತಕ್ಕಂತಹ ಮತ್ತೊಂದು ಪಕ್ಷ ಸೃಷ್ಟಿಯಾಯಿತು ಈ ಪಕ್ಷದಲ್ಲಿ ಜಯಲಲಿತಾ ಅವರಿದ್ದರೆ ಡಿ ಎಂ ಕೆ ಪಕ್ಷದಲ್ಲಿ ಕರುಣಾನಿಧಿ ಇದ್ರು ಇಬ್ಬರಿಗೂ ಕೂಡ ಒಂದು ಟಗ್ ಆಫ್ ವಾರ್ ನಡೀತಾ ಇದ್ದೆ ಯಾವಾಗಲೂ ಅಂಡ್ ಅವೆಲ್ಲ ಅವರೂ ಪಕ್ಷಗಳನ್ನ ಕೂಡ ನಾವು ದ್ರಾವಿಡ ಪಕ್ಷಗಳು ದ್ರಾವಿಡಿಯನ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಕರಿತೀವಿ ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಉಂಟಾಗಬಹುದು ಸೊ ಸಿಎಸ್ ಸಿಎಪಿಎಫ್ ಕನಿಮೋಳಿ ಮತ್ತು ಎಂ ಕೆ ಎಲ್ಲರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ಅದೇ ರೀತಿ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ ಸುದ್ದಿ ಹೇಳುತ್ತೆ ಫಾರ್ಮರ್ ಇಸ್ರೋ ಸೈಂಟಿಸ್ಟ್ ಗೆಟ್ಸ್ ಒನ್ ಪಾಯಿಂಟ್ ತ್ರೀ ಕ್ರೋರ್ ಎಕ್ಸ್ಟ್ರಾ ಕಂಪೆನ್ಸೇಷನ್ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂತಹದ್ದು ಒಬ್ಬ ಪದ್ಮಭೂಷಣ ಪ್ರಶಸ್ತಿ ವಿಜೇತ ಒಬ್ಬ ಪ್ರಖ್ಯಾತ ಭಾರತೀಯ ವಿಜ್ಞಾನಿ ಸೈಂಟಿಸ್ಟ್ ಅವರ ಹೆಸರು ನಂಬಿ ನಾರಾಯಣನ್ ಮೂಲತಃ ಇವರು ತಮಿಳುನಾಡಿನವರು ಬಟ್ ಇವರು ಕೇರಳದಲ್ಲಿ ನಮ್ಮ ಇಸ್ರೋ ಏನು ಬ್ರಾಂಚ್ ಇದೆ ಕೇರಳದಲ್ಲಿ ತುಂಬಾ ಅನ್ನುವಂತಹ ಒಂದು ಪ್ರಸಕ್ತವಾಗಿ ನಾವೇನು ಶ್ರೀಹರಿಕೋಟದಲ್ಲಿ ಸತೀಶ್ ದವನ್ ಲಾಂಚಿಂಗ್ ಪ್ಯಾಡ್ ಅನ್ನು ನೋಡ್ತೀವಿ ಅದಕ್ಕಿಂತ ಮುಂಚೆ ತುಂಬದಲ್ಲಿ ಒಂದು ಬಾಹ್ಯಾಕಾಶ ಕೇಂದ್ರ ಇತ್ತು ನಮ್ಮ ಇಸ್ರೋದವರು ಇಸ್ರೋದವ್ರದ್ದು ಅಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ರು ಒಬ್ಬ ಪ್ರಖ್ಯಾತ ಸೈಂಟಿಸ್ಟ್ ಅಥವಾ ವಿಜ್ಞಾನಿ ಬಟ್ ಒಂದು ವಿಚಾರ ನಿಮಗೆ ಗೊತ್ತಿರಬೇಕು ಸಾವಿರದ ಒಂಬೈನೂರ ನಲವತ್ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಒಂದು ದೊಡ್ಡ ಹಗರಣ ಬೆಳಕಿಗೆ ಬರುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಇಸ್ರೋ ಸ್ಪೈ ಸ್ಕ್ಯಾಂಡಲ್ ಕೇಸ್ ಅಂದರೆ ಇಸ್ರೋದಲ್ಲಿ ಬೇಹುಗಾರಿಕೆಯನ್ನು ಮಾಡಲಾಗ್ತಾ ಇದೆ ಮಾಲ್ಡೀವ್ಸ್ ದೇಶದ ಇಬ್ರು ಪ್ರಜೆಗಳಿಗೆ ಭಾರತ ದೇಶದ ಇಸ್ರೋ ಏನಿದೆ ಅದರ ಕೆಲವು ಗೌಪ್ಯ ಮಾಹಿತಿಗಳನ್ನು ಸೋರಿಕೆ ಮಾಡಲಾಗಿದೆ ಲೀಕ್ ಮಾಡಲಾಗಿದೆ ಅಥವಾ ಸ್ಪೈ ಮಾಡಲಾಗಿದೆ ಅನ್ನುವಂತಹ ಒಂದು ಕೇಸ್ ಬೆಳಕಿಗೆ ಬಂದಿತ್ತು ಅಂಡ್ ಆ ಕೇಸ್ನ ಅಡಿಯಲ್ಲಿ ನಿಮಗೇನು ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ ನಂಬಿ ನಾರಾಯಣ ಅನ್ನತಕ್ಕಂತಹ ಒಬ್ಬ ಸೈಂಟಿಸ್ಟ್ ವಿಜ್ಞಾನಿಯನ್ನು ಕೂಡ ಬಂಧನಕ್ಕೊಳಪಡಿಸಲಾಯಿತು ಸುಮಾರು ನಲವತ್ತು ದಿನಗಳಿಗಿಂತ ಹೆಚ್ಚಿನ ದಿನಗಳ ಕಾಲ ಇವರು ಜೈಲಲ್ಲಿದ್ದರು ಅಲ್ಲಿ ಇವ್ರನ್ನ ಸಾಕಷ್ಟು ಟಾರ್ಚರ್ನ ಕೊಡಲಾಗಿತ್ತು ಅಂದಿನ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಆ್ಯಂಡ್ ಕಟ್ಟ ಕಡಿದಾಗಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಸಿ ಬಿ ಐ ಇದರ ಒಂದು ತನಿಖೆಯನ್ನು ಮಾಡಿಬಿಟ್ಟು ಇದರಲ್ಲಿ ನಂಬಿ ನಾರಾಯಣನ್ ಅವರ ಪಾತ್ರ ಏನೂ ಇಲ್ಲ ಅವರು ಮುಗ್ಧರು ಅಂತ ಹೇಳಿ ಹೀ ಇಸ್ ಇನ್ನೊಸೆಂಟ್ ಅಂತ ಹೇಳಿ ಅದು ಅವ್ರನ್ನ ಖುಲಾಸೆ ಮಾಡಿತು ಆ್ಯಂಡ್ ಸುಪ್ರೀಂ ಕೋರ್ಟ್ ಕೂಡ ನೈನ್ಟೀನ್ ನೈನ್ಟಿ ಏಯ್ಟ್ನಲ್ಲಿ ಅವ್ರನ್ನ ಖುಲಾಸೆ ಮಾಡ್ದು ಸಿ ಬಿ ಐ ಖುಲಾಸೆ ಮಾಡಕ್ಕೆ ಬರಲ್ಲ ಬಿಕಾಸ್ ಸಿ ಬಿ ಐ ಇಸ್ ಜುಡಿಷಿಯಲ್ ಆರ್ಗನ್ ಅವರು ಕೇವಲ ತನಿಖೆಯನ್ನು ಮಾಡಬಹುದು ತನಿಖೆಯನ್ನು ಮಾಡಿದಾಗ ಅವರು ನಂಬಿ ನಾರಾಯಣನವ್ರದ್ದು ಯಾವುದೇ ಪಾತ್ರವಿಲ್ಲ ಅವರು ಈ ಗೌಪ್ಯ ಮಾಹಿತಿಯನ್ನು ಸೋರಿಕೆ ಪಡಿಸುವ ಸೋರಿಕೆ ಮಾಡುವಂತಹ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿ ಒಂದು ಫೈಂಡ್ ಔಟನ್ನು ಮಾಡಿತು ಆ್ಯಂಡ್ ನೈನ್ಟೀನ್ ನೈನ್ಟಿ ಏಯ್ಟಿಲ್ಲಿ ಸುಪ್ರೀಂ ಕೋರ್ಟ್ ಕೂಡ ನಂಬಿ ಅವರ ಪರವಾಗಿ ಒಂದು ತೀರ್ಪನ್ನು ಕೊಡ್ತು ಬಟ್ ಆ ಒಂದು ಗ್ಯಾಪಲ್ಲಿ ಏನು ಅವರು ಈ ಗುಣ ದೋಷಮುಕ್ತರಾಗಿಬಿಟ್ಟು ಹೊರಗೆ ಬಂದರು ಆ ಒಂದು ಎರಡು ಮೂರು ವರ್ಷಗಳ ಕಾಲ ಏನಿದ್ದು ಅಲ್ಲಿ ಇವರು ಸಾಕಷ್ಟು ಮಾನಸಿಕ ಯಾತ್ರೆಯನ್ನು ಅನುಭವಿಸಿದ್ರು ಬಿಕಾಸ್ ಜನ ಎಲ್ಲ ಇವ್ರನ್ನ ದೇಶ ದ್ರೋಹಿತರನ್ನ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು ಬಿಕಾಸ್ ಇಸ್ರೋದ ಗೌಪ್ಯ ಮಾಹಿತಿಗಳು ಸಾಕಷ್ಟು ರಾಷ್ಟ್ರ ಹಿತಾಸಕ್ತಿ ಉಳ್ಳಂತಹ ಮಾಹಿತಿಗಳಾಗಿರುತ್ತೆ ನ್ಯಾಷನಲ್ ಇಂಪಾರ್ಟೆನ್ಸ್ ಇರುತ್ತೆ ಅವುಗಳನ್ನು ಇವರು ದುಡ್ಡಿಗಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವರು ದೇಶದ್ರೋಹಿಗಳು ಟ್ರೈಟರ್ಸ್ ಅಂತಲೇ ಜನ ಭಾವಿಸಿದ್ರು ಸೊ ಹಾಗಾಗಿ ಸಾಕಷ್ಟು ಮಾನಸಿಕ ಯಾತನೆಯನ್ನ ನಂಬಿ ನಾರಾಯಣನ್ ಅವರು ಅನುಭವಿಸಿದ್ರು ಸೊ ಹಾಗಾಗಿ ಆ ಒಂದು ಕೇಸ್ ಬಹಳ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ ಮೂಲತಃ ಇವರಿಗೆ ಇವ್ರಿಗೆ ಮಾನಸಿಕ ಕಿರಿಕಿರಿ ಆಯಿತು ತೊಂದರೆ ಆಯಿತು ಅದಕ್ಕಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನ ಕೇರಳ ಸರ್ಕಾರ ಕೊಡಬೇಕು ಅಂತ ಹೇಳಿ ಅಂದಿನ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು ಅದಾದ ಬಳಿಕ ನಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನು ಎನ್ ಎಚ್ ಆರ್ ಸಿ ಇದೆ ಅವರು ಕೂಡ ಹತ್ತು ಲಕ್ಷ ರೂಪಾಯಿ ಒಂದು ಪರಿಹಾರವನ್ನು ನಂಬಿ ನಾರಾಯಣ ಅವರಿಗೆ ಕೊಡಬೇಕು ಅಂತ ಹೇಳಿ ಕೇರಳ ಸರ್ಕಾರಕ್ಕೆ ಆದೇಶ ಮಾಡಿದರು ಬಟ್ ಈಗ ಅದನ್ನು ಹೊರತುಪಡಿಸಿ ಆಲ್ರೆಡಿ ಸಿಕ್ಸ್ಟಿ ಲ್ಯಾಕ್ ರುಪೀಸ್ ಪೇ ಮಾಡಲಾಗಿದೆ ಅದನ್ನು ಹೊರತುಪಡಿಸಿ ಒಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಅಂದರೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಗಳನ್ನು ನಾವು ನಂಬಿ ನಾರಾಯಣವ್ರಿಗೆ ಕೊಡ್ತೀವಿ ಅಂತ ಹೇಳಿ ಕೇರಳದ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಇದು ಅತ್ಯಂತ ಸ್ವಾಗತಾರ್ಹ ಹಾಗೆ ನೋಡಿದ್ರೆ ದುಡ್ಡಿನಲ್ಲಿ ಅವರ ಒಂದು ಮರ್ಯಾದೆಯನ್ನು ನಾವು ವಾಪಸ್ ತಂದು ಕೊಡಕ್ಕಾಗಲ್ಲ ಬಟ್ ಆದ್ರೂ ಕೂಡ ಅವರಿಗಾಗಿರ್ತಕ್ಕಂತಹ ಕಿರಿಕಿರಿಯನ್ನು ತಪ್ಪಿಸಲಿಕ್ಕೆ ಇಂತಹ ಒಂದು ದೊಡ್ಡ ಕಾಂಪೆನ್ಸೇಷನ್ ಕೊಟ್ಟಿರೋದು ಉತ್ತಮವಾದಂತಹ ಕೆಲಸ ಅಂತಲೇ ಹೇಳಬೇಕು ಮುಂಬರುವಂತಹ ದಿನಗಳಲ್ಲಿ ಈ ನಿರಪರಾಧಿಗಳನ್ನ ಒಂದು ಫ್ರೇಮ್ ಮಾಡತಕ್ಕಂತಹ ಕೆಲಸ ಸ್ಟಾಪ್ ಆಗಬೇಕು ಅವರಿಗೆ ಅದೊಂದು ಪಾಠ ಆಗಬೇಕು ಅನ್ನೋದು ಕೂಡ ಇದರಿಂದ ತಿಳಿದು ಬರುತ್ತೆ ಅಂಡ್ ಅದೇ ರೀತಿ ನಂಬಿ ಬಗ್ಗೆ ಮತ್ತೊಂದು ಸಹ ನೋಡ್ತಾ ಹೋಗೋದಾದ್ರೆ ನೋಡಿ ನಿಮಗೆಲ್ಲ ಕನ್ಫ್ಯೂಸ್ ಆಗಬಹುದು ನಂಬಿನಾರಾಯಣ್ರು ಮೂಲತಃ ತಮಿಳ್ನಾಡಿನವರು ಬಟ್ ಆದರೂ ಕೂಡ ಯಾಕೆ ಕೇರಳ ರಾಜ್ಯ ಸರ್ಕಾರ ಅವರಿಗೆ ಎಷ್ಟೊಂದು ದೊಡ್ಡ ಮಟ್ಟದ ಪರಿಹಾರವನ್ನು ಕೊಡ್ತಾ ಇದೆ ಅಂತೇಳಿ ನೀವು ಕೇಳಬಹುದು ಬಟ್ ಒಂದು ಮಾತು ನಂಬಿ ನಂಬಿನಾರಾಯಣ್ ಕೇರಳದವರಾದರೂ ಕೂಡ ಅವರು ಕೆಲಸ ಮಾಡ್ತಿದ್ದಿದ್ದು ತುಂಬ ಅನ್ನುವಂತಹ ಒಂದು ಸ್ಥಳದಲ್ಲಿ ಈ ತುಂಬ ಸ್ಪೇಸ್ ಸೆಂಟರ್ ಏನಿದೆ ಬಾಹ್ಯಾಕಾಶ ಕೇಂದ್ರ ಇಸ್ರೋಗೆ ಸಂಬಂಧಪಟ್ಟಿದ್ದು ಆ ತುಂಬ ಬರತಕ್ಕಂತಹದ್ದು ನಿಮಗೆ ಕೇರಳ ರಾಜ್ಯದಲ್ಲಿ ಸೊ ಹಾಗಾಗಿ ಕೇರಳ ರಾಜ್ಯದ ಪೊಲೀಸರು ಇವರ ಮೇಲೆ ಒಂದು ಹಲ್ಲೆಯನ್ನು ಮಾಡಿದ್ದು ಅಥವಾ ಇವರ ಮೇಲೆ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿದ್ದು ಹಾಗಾಗಿ ಕೇರಳ ರಾಜ್ಯವೇ ಇಷ್ಟೊಂದು ಪರಿಹಾರ ಮೊತ್ತವನ್ನು ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಆ್ಯಂಡ್ ಇದಕ್ಕೆ ಕೇರಳದ ಸಂಪುಟ ಅಥವಾ ಅಲ್ಲಿನ ಕ್ಯಾಬಿನೆಟ್ ಒಂದು ಓಕೆ ಅಂತ ಹೇಳ್ಬಿಟ್ಟು ಒನ್ ಪಾಯಿಂಟ್ ತ್ರೀ ಕ್ರೋರ್ ರುಪೀಸ್ ಎಕ್ಸ್ಟ್ರಾ ಕಂಪೆನ್ಸೇಷನ್ನ ಕೊಡ್ತಾ ಇದ್ದಾರೆ ಸೊ ನಂಬಿನಾರಾಯಣ ಅವರ ಬಗ್ಗೆ ಕೇಳ್ಬೋದು ಇಸ್ರೋ ಸ್ಪೈಸ್ ಕ್ಯಾನಲ್ ಬಗ್ಗೆ ಕೂಡ ಕೇಳ್ಬೋದು ನೈನ್ಟೀನ್ ನೈನ್ಟಿ ಫೋರ್ ಆಗಿತ್ತು ಆ್ಯಂಡ್ ಇದು ಅತ್ಯಂತ ಪ್ರಮುಖವಾಗಿರುತ್ತೆ ಆ್ಯಂಡ್ ನಂಬಿನಾರಾಯಣ ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿಬಿಟ್ಟು ಗೌರವಿಸ್ತು ಬಿಕಾಸ್ ಟೂ ತೌಸಂಡ್ ಏಯ್ಟೀನಲ್ಲಿ ಅವರು ಸಂಪೂರ್ಣವಾಗಿ ಖುಲಾಸೆಗೊಂಡ್ರು ಆ್ಯಂಡ್ ನೈನ್ಟೀನಲ್ಲಿ ಅವರು ಸಂಪೂರ್ಣವಾಗಿ ಖುಲಾಸೆಗೊಂಡಂತಹ ಮರು ವರ್ಷ ಅವರು ಇಷ್ಟು ದಿನ ಭಾರತೀಯ ಭಾರತ ದೇಶಕ್ಕೆ ಮತ್ತು ನಮ್ಮ ಇಸ್ರೋಗೆ ನೀಡಿದ್ದಂತಹ ಸೇವೆಯನ್ನು ಪರಿಗಣಿಸ್ಬಿಟ್ಟು ಪದ್ಮಭೂಷಣ್ ಪ್ರಶಸ್ತಿಯನ್ನು ಕೂಡ ನಂಬಿ ನಾರಾಯಣ ಅವರಿಗೆ ಕೊಡಲಾಯಿತು ನಿಮಗೆ ಗೊತ್ತಿರಬೇಕಾದಂತಹ ಒಂದು ವಿಚಾರ ಆ್ಯಂಡ್ ಮುಂದಿನ ಸುದ್ದಿ ಹೇಳುತ್ತೆ ಐ ಎ ಎಫ್ ಟು ಗೆಟ್ ಒನ್ ನಾಟ್ ಸಿಕ್ಸ್ ಟ್ರೈನರ್ ಏರ್ಕ್ರಾಫ್ಟ್ ನೋಡಿ ನೆನ್ನೆ ನಮ್ಮ ಕೇಂದ್ರ ಏನು ರಕ್ಷಣಾ ಇಲಾಖೆ ಇದೆ ಡಿಫೆನ್ಸ್ ಮಿನಿಸ್ಟ್ರಿ ಏನಿದೆ ಅದರ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಏನೋ ಒಂದು ಮೀಟಿಂಗ್ ಅನ್ನು ಮಾಡಿತ್ತು ಅದನ್ನು ಡಿ ಎ ಸಿ ಅಂತ ಕರಿತೀವಿ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಥವಾ ರಕ್ಷಣಾ ಖರೀದಿ ಮಂಡಳಿ ಅಂತ ಕರೀಬಹುದು ಕನ್ನಡದಲ್ಲಿ ನೋಡಿ ಇಡೀ ರಕ್ಷಣಾ ಇಲಾಖೆಯಲ್ಲಿ ಏನೇನು ಖರೀದಿಯನ್ನು ಮಾಡಬೇಕಾಗುತ್ತೆ ಶಸ್ತ್ರಾಸ್ತ್ರ ಇರಬಹುದು ಅಥವಾ ಬೇರೆ ನಮ್ಮ ಸೈನಿಕರಿಗೆ ಬೇಕಾದಂತಹ ಬೇರೆ ಯಾವುದೇ ಒಂದು ಪ್ರಾಡಕ್ಟ್ಸ್ ಇರಬಹುದು ಅವುಗಳನ್ನು ಖರೀದಿ ಮಾಡ್ತಕ್ಕಂತಹ ಅತ್ಯುನ್ನತ ಒಂದು ಸಮಿತಿ ಅಂತ ಹೇಳಿದ್ರೆ ಈ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಥವಾ ರಕ್ಷಣಾ ಖರೀದಿ ಮಂಡಳಿ ಅಂತ ಕರಿಬಹುದು ಯಾವಾಗಲೂ ಕೂಡ ಇದರ ಮುಖ್ಯಸ್ಥರು ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಾರೆ ಎಂ ಓ ಡಿ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಥವಾ ನಮ್ಮ ರಕ್ಷಣಾ ಸಚಿವರಾಗಿರ್ತಾರೆ ಪ್ರಸಕ್ತವಾಗಿ ರಾಜನಾಥ್ ಸಿಂಗ್ ಅವರು ನಮ್ಮ ರಕ್ಷಣಾ ಸಚಿವರು ಸೊ ಅವರೇ ಈ ಡಿಫೆನ್ಸ್ ಅಕ್ವಿಸೇಷನ್ ಕೌನ್ಸಿಲ್ ನ ಮುಖ್ಯಸ್ಥರಾಗಿದ್ದಾರೆ ರಾಜನಾಥ್ ಸಿಂಗ್ ಮತ್ತೊಂದು ವಿಚಾರಕ್ಕೆ ಫೇಮಸ್ ಆಗಿದ್ದಾರೆ ಆ ಮೊನ್ನೆ ನಾವು ಮಾತಾಡ್ತಾ ಇದ್ವಿ ನಿನ್ನೆ ಕ್ಲಾಸ್ ನಲ್ಲಿ ಸುಮಾರು ನೂರಾ ಒಂದು ವಸ್ತುಗಳು ಸುಮಾರು ನೂರ ಒಂದು ಶಸ್ತ್ರಾಸ್ತ್ರಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳೋದಕ್ಕೆ ನಿರ್ಬಂಧವನ್ನು ಹೇರಿ ರಾಜನಾಥ್ ಸಿಂಗ್ ಅವರು ಆದೇಶವನ್ನು ಹೊರಡಿಸಿದ್ರು ಆ್ಯಂಡ್ ಈ ನೂರ ಒಂದು ಉಪ ಉತ್ಪನ್ನಗಳೇನು ಬರುತ್ತೆ ಶಸ್ತ್ರಾಸ್ತ್ರಗಳೇನು ಬರುತ್ತೆ ಅವುಗಳನ್ನು ದೇಶೀಯವಾಗಿ ಖರೀದಿ ಮಾಡಬೇಕು ಅನ್ನೋದು ಅವರ ಒಂದು ಹೇಳಿಕೆಯಾಗಿತ್ತು ಆ್ಯಂಡ್ ಅದೇ ರೀತಿ ನನ್ನೆ ಡಿಫೆನ್ಸ್ ಅಕ್ವಸೇಷನ್ ಕಮಿಟಿ ಒಂದು ಮೀಟಿಂಗ್ನ ಮಾಡಿಬಿಟ್ಟು ನಿಮಗೆ ಬಗ್ಗೆ ಕಾಣಿಸ್ತಾ ಇರಬಹುದು ಸುಮಾರು ನೂರ ಆರು ಟ್ರೈನರ್ ಏರ್ಕ್ರಾಫ್ಟ್ಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಒಂದು ಡಿಸಿಷನ್ ತಗೊಂಡಿದ್ದಾರೆ ಒಟ್ಟು ಎಂಟು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಸಾಮಗ್ರಿಗಳನ್ನು ರಕ್ಷಣಾ ಸಾಮಗ್ರಿಗಳನ್ನ ಅವರು ಖರೀದಿ ಮಾಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿದರು ಅದರಲ್ಲಿ ವಿಶೇಷವಾಗಿ ನೂರ ಆರು ಟ್ರೈನರ್ ಏರ್ಕ್ರಾಫ್ಟ್ ಅಥವಾ ತರಬೇತಿ ವಿಮಾನಗಳು ನೋಡಿ ವಿಶೇಷವಾಗಿ ನೆನ್ಪಿಟ್ಕೋಬೇಕು ಏನು ಹೊಸ ಐ ಎ ಎಫ್ ಪೈಲಟ್ಸ್ ಬರ್ತಾರೆ ನಮ್ಮ ಭಾರತೀಯ ವಾಯುಪಡೆಗೆ ಹೊಸ ಪೈಲಟ್ಸ್ ಬರ್ತಾರೆ ಅವರಿಗೆ ಟ್ರೈನಿಂಗನ್ನು ಕೊಡಲಿಕ್ಕೆ ಈ ತರಬೇತಿ ವಿಮಾನಗಳನ್ನ ಬಳಕೆ ಮಾಡಲಾಗುತ್ತೆ ಆ್ಯಂಡ್ ಅಂತಹ ನೂರ ಆರು ತರಬೇತಿ ವಿಮಾನಗಳು ನಮ್ಮ ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿಗೆ ಬೇಕಾಗಿದ್ದು ಡಿಫೆನ್ಸ್ ಮಿನಿಸ್ಟ್ರಿ ಅಂದರೆ ನಿಮಗೆಲ್ಲ ಬರುತ್ತೆ ಅಲ್ಲಿ ಆರ್ಮಿ ಇರಬಹುದು ನೇವಿ ಇರಬಹುದು ಏರ್ಫೋರ್ಸ್ ಕೋಸ್ಟ್ ಗಾರ್ಡ್ ಇವೆಲ್ಲವನ್ನು ನೋಡ್ಕೊಳ್ತಕ್ಕಂತಹದ್ದು ನಮ್ಮ ರಕ್ಷಣಾ ಇಲಾಖೆ ರಕ್ಷಣಾ ಸಚಿವಾಲಯ ಆ್ಯಂಡ್ ಅವರು ನೂರಾರು ಈ ಟ್ರೈನರ್ ಏರ್ಕ್ರಾಫ್ಟನ್ನು ಆರ್ಡರ್ ಮಾಡಿ ಖರೀದಿ ಮಾಡಲಿಕ್ಕೆ ಉಪಯೋಗ ಕೊಟ್ಟಿದ್ದಾರೆ ಅಂಡ್ ಯಾವ ಕಂಪನಿಯಿಂದ ಖರೀದಿ ಮಾಡ್ತಾರಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತದೇ ಆಗಿರ್ತಕ್ಕಂತಹ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನೋಡಿ ನಿಮಗೆಲ್ಲ ಗೊತ್ತಿರಬೇಕು ನೈನ್ಟೀನ್ ಫಾರ್ಟಿ ಅಲ್ಲಿ ಇದನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಯಿತು ಇದರ ಒಂದು ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕಂಡು ಬರುತ್ತೆ ಎ ಎಲ್ ಅಥವಾ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದು ನಮ್ಮ ದೇಶದ ಸರ್ಕಾರಿ ಒಡೆತನದ ಪಬ್ಲಿಕ್ ಸೆಕ್ಟರ್ ಅಂಡರ್ ಟ್ರೇಕಿಂಗ್ ಸೊ ಸರ್ಕಾರಿ ಒಡೆತನದ ಒಂದು ವಿಮಾನಗಳಿರಬಹುದು ಹೆಲಿಕಾಪ್ಟರ್ ಇರಬಹುದು ಅವುಗಳನ್ನು ತಯಾರು ಮಾಡತಕ್ಕಂತಹ ಒಂದು ಸಂಸ್ಥೆ ಸಾಕಷ್ಟು ಪ್ರತಿಷ್ಠಿತವಾದಂತಹ ಒಂದು ಸಂಸ್ಥೆ ಏನು ತೇಜಸ್ ಎಲ್ ಸಿ ಎ ಬರುತ್ತೆ ಎಲ್ ಸಿ ಅಂತ ಹೇಳಿದ್ರೆ ಲೈಟ್ ಕಾಂಬ್ಯಾಕ್ಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಥವಾ ಲಘು ಯುದ್ಧ ವಿಮಾನ ತೇಜಸ್ ಎಲ್ ಸಿ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಥವಾ ಲಘು ಯುದ್ಧ ವಿಮಾನ ಅದನ್ನು ಕೂಡ ಈ ಎಚ್ ಎಲ್ ಅವರೇ ತಯಾರು ಮಾಡಿದ್ದಾರೆ ಅಂಡ್ ಅಷ್ಟೇ ಅಲ್ಲ ರುದ್ರ ಅನ್ನುವಂತಹ ಒಂದು ಹೆಲಿಕಾಪ್ಟರ್ ಇರಬಹುದು ಧ್ರುವ ಲೈಟ್ ಹೆಲಿಕಾಪ್ಟರ್ ಇರಬಹುದು ಇವರೆಲ್ಲವನ್ನೂ ಕೂಡ ಎಚ್ ಎಲ್ ನಿರ್ಮಾಣ ಮಾಡಿದೆ ಅಂಡ್ ಈಗ ಎಚ್ ಎ ನ ಒಂದು ತರಬೇತಿ ವಿಮಾನ ಅಥವಾ ಟ್ರೈನರ್ ಏರ್ಕ್ರಾಫ್ಟನ್ನು ನಮ್ಮ ಇಂಡಿಯನ್ ಏರ್ ಫೋರ್ಸ್ ಗೆ ಖರೀದಿ ಮಾಡಲಿಕ್ಕೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅನುಮತಿಯನ್ನು ಕೊಟ್ಟಿದೆ ಈ ಭಾಗದಲ್ಲಿ ಗಮನಿಸ್ತಿದ್ರ ಆ ಒಂದು ಮಾಡೆಲ್ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹೆಚ್ ಟಿ ಟಿ ಫಾರ್ಟಿ ಹೆಚ್ ಟಿ ಟಿ ಅಂತ ಹೇಳಿದ್ರೆ ಈ ಭಾಗದಲ್ಲಿ ನೋಡ್ತಾ ಇರಬಹುದು ಹಿಂದೂಸ್ತಾನ್ ಟರ್ಬೋ ಟ್ರೈನರ್ ಫಾರ್ಟಿ ಸೊ ಕೇಳ್ಬೋದು ಇತ್ತೀಚೆಗಷ್ಟೇ ಯಾವ ತರಬೇತಿ ವಿಮಾನವನ್ನ ನಮ್ಮ ರಕ್ಷಣಾ ಇಲಾಖೆ ಖರೀದಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದೆ ಅಂತ ಹೇಳಿದ್ರೆ ಹಿಂದೂಸ್ತಾನ್ ಟರ್ಬೋ ಟ್ರೈನಿಂಗ್ ಫಾರ್ಟಿ ಎನ್ನುವಂತಹ ಒಂದು ವಿಮಾನ ಏರ್ಕ್ರಾಫ್ಟ್ ಇದರಲ್ಲಿ ಟೆಸ್ಟಿಂಗ್ ಮಾಡಲಿಕ್ಕೆ ಇದು ಯುದ್ಧ ಮಾಡಲಿಕ್ಕೆ ಬಳಕೆ ಮಾಡೋಕ್ಕಾಗಲ್ಲ ಟೆಸ್ಟಿಂಗ್ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ತರಬೇತಿಯನ್ನು ಕೊಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಫೆಸಿಲಿಟೀಸ್ ಅದರಲ್ಲಿರುತ್ತೆ ನಿಮಗೆಲ್ಲ ಮತ್ತೊಂದು ವಿಚಾರ ಗೊತ್ತಾಗಬೇಕು ಈ ತರಬೇತಿ ಯುದ್ಧ ವಿಮಾನಗಳು ಅಥವಾ ತರಬೇತಿ ವಿಮಾನಗಳು ಅಂತ ಹೇಳಿದ್ರೆ ನಿಮಗೆ ಪಿಲಾಟಸ್ ಅನ್ನುವಂತಹ ಒಂದು ಕಂಪನಿ ನೆನಪಾಗಬೇಕು ಮೂಲತಃ ಪಿಲಾಟಸ್ ಅಂತಕ್ಕಂತಹದ್ದು ಸ್ವಿಟ್ಜರ್ಲೆಂಡ್ ಮೂಲದ ಒಂದು ಕಂಪನಿ ಅಂಡ್ ಇವರು ತಮ್ಮ ಪಿಲಾಟಸ್ ತರಬೇತಿ ವಿಮಾನಗಳು ಅಥವಾ ಟ್ರೈನಿಂಗ್ ಏರ್ಕ್ರಾಫ್ಟ್ ಭಾರತ ದೇಶಕ್ಕೆ ರಫ್ತು ಮಾಡಲಿಕ್ಕೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಒಂದು ಡೀಲ್ ಆಗಿತ್ತು ಬಟ್ ಅಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಅಂತ ಹೇಳಿ ಎರಡು ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಸಿಬಿಐ ಒಂದು ಕೇಸನ್ನ ಇವರ ಮೇಲೆ ರಿಜಿಸ್ಟರ್ ಮಾಡಿಕೊಳ್ತು ಅಂಡ್ ಇಮಿಡಿಯೇಟ್ಲಿ ನಮ್ಮ ಕೇಂದ್ರ ರಕ್ಷಣಾ ಇಲಾಖೆ ರಕ್ಷಣಾ ಸಚಿವಾಲಯ ಈ ಪಿಲಾಟ ಸಂಸ್ಥೆಯ ಮೇಲೆ ಕನಿಷ್ಠ ಪಕ್ಷ ಒಂದು ವರ್ಷದ ನಿರ್ಬಂಧವನ್ನು ಹೇರಿದ್ರು ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ರು ಸ್ಯಾಂಕ್ಷನ್ಸನ್ನು ಅನ್ನ ಹೇರಿದ್ರು ಸೊ ಪಿಲಾಟಸ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗತ್ತೆ ಬಟ್ ಈ ಬಾರಿ ನಾವು ಎಚ್ಚೆತ್ಕೊಂಡಿದ್ದೇವೆ ಈ ಸ್ವಿಜರ್ಲೆಂಡ್ ಪಿಲಾಟಸ್ ಏರ್ ಕ್ರಾಫ್ಟ್ ಖರೀದಿ ಮಾಡ್ತಾ ಇಲ್ಲ ಬದಲಾಗಿ ನಮ್ಮ ದೇಶದಾಗಿರ್ತಕ್ಕಂತಹ ಹಿಂದೂಸ್ತಾನ್ ಟರ್ಬೋ ಟ್ರೈನರ್ ಟ್ರೈನರ್ ಏರ್ಕ್ರಾಫ್ಟ್ ಅನ್ನ ನಾವು ಖರೀದಿ ಮಾಡ್ತಾ ಇದ್ದೇವೆ ಎಚ್ ಟಿ ಟಿ ಫಾರ್ ಡಿ ಫಾರ್ಟಿ ಮುಂದಿನ ಸುದ್ದಿ ಹೇಳದ ಡಾಟರ್ಸ್ ಹ್ಯಾವ್ ಈಕ್ವಲ್ ರೈಟ್ ಟು ಇನ್ಹೆರಿಟ್ ಪ್ರಾಪರ್ಟಿ ಸೇ ಸುಪ್ರೀಂ ಕೋರ್ಟ್ ನೆನೆ ಒಂದು ಮಹತ್ತರವಾದಂತಹ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇದು ಎಲ್ಲ ಕನ್ನಡ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಅದೇ ರೀತಿ ಹಿಂದೂ ದಿನ ಪತ್ರಿಕೆಯಲ್ಲೂ ಕೂಡ ಬಂದಿದೆ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಅದೇನಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರಬೇಕು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಈ ಹಿಂದೂ ಸಕ್ಸೆ ಸಕ್ಸೆಷನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅನ್ನುವಂತಹ ಒಂದು ಪ್ರಮುಖ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದು ಉತ್ತರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಸೊ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಅಂತ ಕರಿಬಹುದು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಇದು ಹೆಸರು ಹಿಂದೂ ಅಂತ ಇದ್ರು ಕೂಡ ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಇದನ್ನ ಹಿಂದೂಗಳು ಇರಬಹುದು ಬೌದ್ಧರಿರಬಹುದು ಸಿಖ್ಖರ್ ಇರಬಹುದು ಅದೇ ರೀತಿ ಜೈನ ಇರಬಹುದು ಈ ಧರ್ಮದ ಜನರೇನಿದ್ದಾರೆ ಅವರು ಅವಿಭಕ್ತ ಕುಟುಂಬ ಅಂದರೆ ಈ ಅವಿಭಜಿತ ಅನ್ಡಿವೈಡೆಡ್ ಫ್ಯಾಮಿಲಿ ಏನಿರುತ್ತೆ ಅಲ್ಲಿನ ಆಸ್ತಿ ಯಾವ ರೀತಿ ಹಂಚಿಕೆ ಆಗಬೇಕು ಅಂದರೆ ಒಂದು ಕೆಲವೊಂದು ಆಸ್ತಿ ಕೆಲವೊಂದು ಕುಟುಂಬಗಳಲ್ಲಿ ವಿಲ್ ಅನ್ನು ಬರೆದಿರೋಲ್ಲ ವಿಲ್ ಅಥವಾ ನಾವೇನು ವಿಲ್ ಬರಿತೀವಿ ಅದನ್ನು ಬರೆದಿಲ್ಲ ಅಂತ ಹೇಳಿದ್ರೆ ಆ ಒಂದು ಕುಟುಂಬಗಳಲ್ಲಿ ಯಾವ ರೀತಿ ಆಸ್ತಿಯ ಹಂಚಿಕೆ ಆಗಬೇಕು ಉತ್ತರಾಧಿಕಾರಿಗಳಿಗೆ ಯಾರಿಗೆ ಎಷ್ಟು ಪಾಲು ಆಸ್ತಿ ಸೇರಬೇಕು ಅನ್ನೋದನ್ನು ಈ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಹೇಳುತ್ತೆ ಇದು ನಮ್ಮ ಕೇಂದ್ರದ ನಮ್ಮ ಸಂಸತ್ತಿನ ಒಂದು ಕಾಯ್ದೆ ಆಗಿರುತ್ತೆ ಅದನ್ನು ನಾವು ಕನ್ನಡದಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಂತ ಕರಿತೀವಿ ಆ್ಯಂಡ್ ಬಟ್ ಇದಕ್ಕೆ ಮೇಜರ್ ಆಗಿ ಎರಡ್ ಸಾವಿರದ ಐದನೇ ಇಸಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಕೇಂದ್ರದ ಸಂಸತ್ತು ಒಂದು ತಿದ್ದುಪಡಿಯನ್ನು ತರುತ್ತೆ ಸೊ ಟೂ ತೌಸಂಡ್ ಫೈವ್ ಅಮೆಂಡ್ಮೆಂಟ್ ಅಂತ ಕರಿಬಹುದು ಆ್ಯಂಡ್ ಆ ಅಮೆಂಡ್ಮೆಂಟ್ನ ನ ಪ್ರಕಾರ ಹೆಣ್ಮಕ್ಳೇನಿರ್ತಾರೆ ಒಂದು ಕುಟುಂಬದ ಹೆಣ್ಮಕ್ಳಿಗೂ ಕೂಡ ಸಮನಾದಂತಹ ಆಸ್ತಿಯಲ್ಲಿ ಪಾಲು ಸಿಗಬೇಕು ಅಂತ ಹೇಳಿ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ನಮ್ಮ ಸಂಸತ್ತು ಒಂದು ತಿದ್ದುಪಡಿಯನ್ನು ಮಾಡುತ್ತೆ ಸೊ ಇನ್ಮುಂದೆ ಮುಂದೆ ಒಂದು ಫ್ಯಾಮಿಲಿ ಇದೆ ಆ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳಿದ್ರೆ ಆ ಫ್ಯಾಮಿಲಿಯ ಗಂಡು ಮಕ್ಕಳಿಗೆ ಎಷ್ಟು ಒಂದು ಪಾಲು ಸಿಗುತ್ತೋ ಆಸ್ತಿಯಲ್ಲಿ ಅಷ್ಟೇ ಪಾಲು ಹೆಣ್ಮಕ್ಳಿಗೂ ಕೂಡ ಸಿಗುತ್ತೆ ಇದನ್ನ ಹಿಂದೂ ಸಕ್ಷನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಗೆ ಇದು ಬಳಿ ಮಾಡಿ ತರಲಾಯಿತು ಅತ್ಯಂತ ಪ್ರಮುಖವಾಗಿ ಗೊತ್ತಿರಬೇಕಾಗತ್ತೆ ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಇದು ಬಹಳ ನೀಟಾಗೆ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು ಬಟ್ ಆದರೂ ಕೂಡ ಕೆಲವೊಮ್ಮೆ ಕನ್ಫ್ಯೂಷನ್ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಐದನೇ ಕೂಡ ಮುಂಚೆ ಆ ವ್ಯಕ್ತಿ ಮೃತಪಟ್ಟಿದ್ರು ಅಂದ್ರೆ ಆ ಒಂದು ಕುಟುಂಬದ ಮುಖ್ಯಸ್ಥ ತಂದೆ ಮೃತಪಟ್ಟಿದ್ದು ಅಂತ ಪಟ್ಟಿದ್ರು ಅಂತ ಹೇಳಿದ್ರೆ ಆ ಒಂದು ಕುಟುಂಬದ ಹೆಣ್ಮಕ್ಳಿಗೆ ಸಿಗಬೇಕು ಅಂತ ಹೇಳಿ ಚರ್ಚೆಗಳು ನಡೀತಾ ಇದ್ವು ಕೆಲವೊಂದು ಕೋರ್ಟ್ಗಳು ಸಿಗಬಾರ್ದು ಅಂತ ಕೊಟ್ಟಿದ್ವು ಕೆಲವೊಂದು ಕೋರ್ಟ್ಗಳು ಸಿಗಬೇಕು ಅಂತ ಕೊಟ್ಟಿದ್ವು ಸೊ ಇವತ್ತಿಗೂ ಕೂಡ ಸಾಕಷ್ಟು ಫ್ಯಾಮಿಲಿಗಳಲ್ಲಿ ಈ ಒಂದು ವಿವಾದ ತಲೆದೋರಿತ್ತು ಅಂಡ್ ಆ ಎಲ್ಲಾ ಒಂದು ವಿವಾದಗಳಿಗೆ ಒಂದು ತೆರೆನ ಹೇಳುವಂತಹ ಕೆಲಸನ ಸುಪ್ರೀಂ ಕೋರ್ಟ್ ಮಾಡಿದೆ ಅದೇನಪ್ಪ ಅಂತ ಹೇಳಿದ್ರೆ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅನ್ನುವಂತಹ ಒಂದು ವಾಕ್ಯವನ್ನ ಬಳಕೆ ಮಾಡಿದೆ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂದ್ರೆ ಏನು ರೆಟ್ರೋಸ್ಪೆಕ್ಟಿವ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಪೂರ್ವಾನ್ವಯ ಪೂರ್ವಾನ್ವಯ ಉಳ್ಳ ಅಂತ ಕರಿಬಹುದು ಅದನ್ನು ದಯವಿಟ್ಟು ಬರ್ಕೊಳ್ಳಿ ನೀವು ಪರೀಕ್ಷೆಗಳಲ್ಲಿ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಬರಿಬೇಕಾದ್ರೆ ಆನ್ಸರ್ ಬರಿಬೇಕಾದ್ರೆ ಇಂತಹದ್ದೇ ಶಬ್ದಗಳನ್ನ ಯೂಸ್ ಮಾಡಬೇಕಾಗತ್ತೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂತ ಬರ್ಕೋಬೇಕಾಗತ್ತೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಪೂರ್ವಾನ್ವಯ ಉಳ್ಳ ಅಥವಾ ಪೂರ್ವದಿಂದನೇ ಮುಂಚೆಯಿಂದನೇ ಅನ್ವಯವಾಗತಕ್ಕಂತಹದ್ದು ಪೂರ್ವಾನ್ವಯ ಅಂತ ಬರ್ಕೋಬೇಕಾಗುತ್ತೆ ಸೊ ದಟ್ ಮೀನ್ಸ್ ಎರಡು ಸಾವಿರದ ಐದನೇ ಮುಂಚೆ ಆ ತಂದೆ ಮೃತಪಟ್ಟಿದ್ರು ಅಥವಾ ಮಗಳು ಮೃತಪಟ್ಟಿದ್ರು ಕೂಡ ಆಕೆಯ ಹೆಸರಲ್ಲಿ ಬರಬೇಕಾದಂತಹ ಪಾಲು ಬರಲೇಬೇಕು ಸೊ ಇದೊಂದು ರಿಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಲಾ ಅಂತ ಇವರು ಕನ್ಸಿಡರ್ ಮಾಡಿದ್ದಾರೆ ಸೊ ಯಾವುದೇ ಒಂದು ಫ್ಯಾಮಿಲಿ ಇರಲಿ ಅವರ ಇರೆಸ್ಪೆಕ್ಟಿವ್ ಅವರು ಯಾವುದೇ ಒಂದು ಸಂದರ್ಭದಲ್ಲಿ ಅವರು ಒಂದು ಮೃತವನ್ನ ಪಟ್ಟಿದ್ರು ಕೂಡ ಈ ಆಸ್ತಿಯಲ್ಲಿ ಆ ಒಂದು ಕುಟುಂಬದ ಹೆಣ್ಮಗಳಿಗೆ ಹಕ್ಕಿರುತ್ತೆ ಹೆಣ್ಮಗಳು ಬದುಕಿಲ್ಲ ಅಂತ ಹೇಳಿದ್ರೆ ಅವರ ಒಂದು ಪ್ರೋಜನಿ ಅವರ ಪುತ್ರರು ಪುತ್ರಿಯರೇನಿದ್ದಾರೆ ಅವರಿಗೆ ಈ ಆಸ್ತಿಯಲ್ಲಿ ಪಾಲು ಸಿಗಬೇಕು ಸಮನಾದ ಪಾಲು ಸಿಗಬೇಕು ಫಾರ್ ಎಕ್ಸಾಂಪಲ್ ಯಾವುದೊಂದು ಕುಟುಂಬದಲ್ಲಿ ಮೂರು ಜನ ಮಕ್ಕಳಿದ್ದಾರೆ ತಂದೆಗೆ ಮೂರು ಎಕರೆ ಆಸ್ತಿ ಇದೆ ಮೂರು ಜನ ಮಕ್ಕಳಿದ್ದಾರೆ ಇಬ್ಬರು ಗಂಡ್ಮಕ್ಳು ಮಕ್ಕಳು ಒಬ್ಬಳು ಹೆಣ್ಮಗಳು ಅಂತ ಹೇಳಿದ್ರೆ ಆ ಗಂಡು ಮಕ್ಳಿಗೆ ಎಷ್ಟು ಕೊಡ್ತಾರೋ ಅಂದ್ರೆ ಒಂದೊಂದು ಎಕರೆ ಕೊಡ್ತಾರೋ ಅದೇ ರೀತಿ ಹೆಣ್ಮಗಳಿಗೂ ಕೂಡ ಒಂದು ಎಕರೆ ಕೊಡಬೇಕಾಗುತ್ತೆ ಸೊ ಈಕ್ವಲ್ ಡಿವಿಷನ್ ಇದು ತುಂಬಾ ತಲೆಂತಲಂತರಗಳಿಂದ ಮಹಿಳೆಯರಿಗೆ ಈಕ್ವಲ್ ಆದಂತಹ ಪಾಲನ್ನು ಕೊಡ್ತಾ ಇರಲಿಲ್ಲ ಸೊ ಅದನ್ನ ನಮ್ಮ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಐದರಲ್ಲಿ ಕರೆಕ್ಟ್ ಮಾಡ್ಬಿಟ್ಟು ಅದನ್ನು ತಿದ್ದುಪಡಿ ಮಾಡಿಬಿಟ್ಟು ಒಂದು ಜಾರಿಗೆ ತಂದಿದ್ದು ಸೊ ಅದು ಬಹಳ ಪ್ರಮುಖವಾಗುತ್ತಿರಬೇಕಾಗುತ್ತೆ ಈ ಕುರಿತಂತೆ ಸುಪ್ರೀಂ ಕೋರ್ಟ್ ಒಂದು ಫೈನಲ್ ಡಿಸಿಷನ್ ನೆನ್ನೆ ಕೊಟ್ಟಿದೆ ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು ನಿಮಗೆ ಕೋಪರ್ ಸೆನರ್ ಅನ್ನುವಂತಹ ಒಂದು ಶಬ್ದ ಕಾಣಿಸ್ಕೊಳ್ತಾ ಇದೆ ಪ್ರತಿಯೊಬ್ಬರು ಕೂಡ ನೋಡೌನ್ ಮಾಡ್ಕೋಬೇಕಾಗುತ್ತೆ ಸ್ಪೆಷಲಿ ಇಂತಹ ವಿಶೇಷ ಶಬ್ದಗಳನ್ನ ನೀವು ನೋಡೋಣ ಮಾಡ್ಕೊಳ್ಳಬೇಕು ಈವನ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ನೋಡೋಣ ಮಾಡ್ಕೋಬೇಕಾಗುತ್ತೆ ಕೋಪರ್ ಸೆನರ್ ಅಂತ ಹೇಳಿದ್ರೆ ನಿಮಗೆ ಈ ಭಾಗದಲ್ಲಿ ನೋಡ್ತಾ ಇರಬಹುದು ಎ ಪರ್ಸನ್ ಹೂ ಹ್ಯಾಸ್ ಎ ಬರ್ತ್ ರೈಟ್ ಟು ಪ್ಯಾರೆಂಟಲ್ ಪ್ರಾಪರ್ಟಿ ಅಂದ್ರೆ ಯಾವುದಾದ್ರೂ ವ್ಯಕ್ತಿ ತನ್ನ ಪೋಷಕರ ಆಸ್ತಿಯಲ್ಲಿ ಪಾಲನ್ನ ಪಡೆಯುವಕ್ಕೆ ಬಾಧ್ಯಸ್ಥನಾಗಿರ್ತಾನೆ ಸುಮ್ ಸುಮ್ಮನೆ ಬಾಧ್ಯಸ್ಥನಲ್ಲ ಅವನು ಬರ್ತ್ ರೈಟ್ ಅಥವಾ ಜನ್ಮ ಸಿದ್ಧ ಹಕ್ಕನ್ನು ಹೊಂದಿರ್ತಾನೆ ಆ ವ್ಯಕ್ತಿಯನ್ನು ಅಥವಾ ಪುರುಷ ಆಗಿರಬಹುದು ಮಹಿಳೆ ಆಗಿರಬಹುದು ಅವರನ್ನ ಕಾಪರ್ ಸೆನರ್ ಅಂತ ಕರೆಯಲಾಗುತ್ತೆ ಪ್ರಮುಖವಾಗುತ್ತಿರಬೇಕಾಗುತ್ತೆ ನಿಮಗೆ ನ್ಯಾಯಾಂಗಿಕ ಪರಿಭಾಷೆಯಲ್ಲಿ ಬೇರೆ ಬೇರೆ ಶಬ್ದಗಳು ಸಿಗ್ತಾ ಹೋಗುತ್ತೆ ಅಲಿಬಿ ಅನ್ನುವಂತಹ ಶಬ್ದ ಸಿಗುತ್ತೆ ಅಮಿಕಸ್ ಕ್ಯೂರಿ ಅಂತ ಶಬ್ದ ಸಿಗುತ್ತೆ ಈಗ ನಾವು ಒಂದು ಶಬ್ದಗಳನ್ನ ನೋಡ್ತಾ ಇದ್ದೇವೆ ಇವೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತೆ ನೀವು ನೋಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ ಯೂಶುವಲ್ ಆಗಿ ನೀವು ಇದನ್ನ ಮೇನ್ಸ್ ಆನ್ಸರ್ ನಲ್ಲಿ ಇದರ ಒಂದು ಉಲ್ಲೇಖವನ್ನ ಮಾಡಬೇಕಾಗುತ್ತೆ ತುಂಬಾ ಎಫೆಕ್ಟಿವ್ ಆಗಿರಬಹುದು ಅದೇ ರೀತಿ ಮುಸಲ್ಮಾನರಿಗೆ ಕೂಡ ಅವರ ಒಂದು ಪರ್ಸನಲ್ ಅಹ್ ಒಂದು ಕಾಯ್ದೆ ಬರುತ್ತೆ ಅದೇ ರೀತಿ ಕ್ರಿಶ್ಚಿಯನ್ ಅಡಿಯಲ್ಲಿ ಕೂಡ ಬರುತ್ತೆ ಬಟ್ ಹಿಂದೂ ಸಕ್ಸೆಷನ್ ಹ್ಯಾಕ್ ಕೇವಲ ಹಿಂದೂ ಬೌದ್ಧರು ಕ್ರಿಶ್ಚಿಯನ್ ಏನು ಸಿಖ್ರು ಮತ್ತು ಜೈನ ಧರ್ಮದವರಿಗೆ ಮಾತ್ರ ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಸುದ್ದಿ ಹೇಳುತ್ತೆ ಎ ಫಿಯರ್ಲೆಸ್ ವಾಯ್ಸ್ ಅಂಡ್ ಪೀಪಲ್ಸ್ ಪೋಯೆಟ್ ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂತಹ ವ್ಯಕ್ತಿ ಒಬ್ಬ ಖ್ಯಾತ ಉರ್ದು ಸಾಹಿತಿ ಒಬ್ಬ ಫೇಮಸ್ ಉರ್ದು ಪೋಯೆಟ್ ರಾಹತ್ ಇಂದೋರಿ ಲೈವ್ ಡೋರ್ ಹೆಸರು ನೋಡೋಣ ಮಾಡ್ಕೊಳ್ಬೇಕಾಗುತ್ತೆ ರಾಹತ್ ಇಂದೋರಿ ಅವರ ಕವನಗಳು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾವೆ ಸ್ಪೆಷಲಿ ಈ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಮುಷೈರ ಪೊಯೆಟ್ರಿ ಸೊ ಸಪ್ರೇಟಾಗಿ ಅದನ್ನು ಬರ್ಕೊಳ್ಳಿ ಮುಷೈರಾ ಪೊಯೆಟ್ರಿ ಅಂದರೆ ಏನು ಅಂತ ಕೂಡ ಪರೀಕ್ಷೆಯಲ್ಲಿ ಕೇಳ್ಬೋದು ಮುಷೈರ ಅನ್ನುವಂತಹದ್ದು ಕೆಳಗಿನ ಯಾವ ಒಂದು ರಂಗಕ್ಕೆ ಸೇರಿದೆ ಅಥವಾ ಕೆಳಗಿನ ಯಾವುದನ್ನು ಅದು ಸೂಚಿಸುತ್ತೆ ಅಂತ ಕೇಳ್ಬೋದು ಸೊ ಮುಷೈರ ಪೊಯೆಟ್ರಿ ಅಂತ ಹೇಳಿದ್ರೆ ಇದು ಬೇಸಿಕಲಿ ಉರ್ದು ಕವಿತೆ ಅಥವಾ ಈ ಕವನ ವಾಚನ ಏನು ಬರುತ್ತೆ ಅದರ ಒಂದು ಭಾಗ ಆಗಿ ಸಂಜೆ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಈ ಮುಷೈರಾ ಪೊಯೆಟ್ರಿಯನ್ನು ಆಗಿ ಬಳಕೆ ಮಾಡಲಾಗ್ತಾ ಇತ್ತು ಒಂದು ಗ್ರೂಪ್ ಆಫ್ ಪೀಪಲ್ ಒಂದು ಗುಂಪು ಒಟ್ಟುಗೂಡಿತ್ತು ಅಂತ ಹೇಳಿದ್ರೆ ಅವರು ಒಂದು ವಿನೋದಕ್ಕಾಗಿ ಒಂದು ರಿಫ್ರೆಶ್ಮೆಂಟ್ಗೋಸ್ಕರ ಅವರು ಕವನಗಳ ವಾಚನವನ್ನು ಮಾಡ್ತಿದ್ರು ಒಂಥರ ಕಾಂಪಿಟೇಷನ್ ಥರ ಇವರೊಂದು ಕವಿತೆ ಹೇಳಿದ್ರೆ ಅವ್ರೊಂದು ಕವಿತೆ ಹೇಳಬೇಕು ಈ ಥರ ಮುಷೈರಿ ಪೊಯೆಟ್ರಿ ನಡೀತಾ ಇತ್ತು ಆ್ಯಂಡ್ ಈ ಒಂದು ಕಲೆಯಲ್ಲಿ ಇವರು ಸಾಕಷ್ಟು ಸಿದ್ಧಾಸ್ತರಾಗಿದ್ದರು ಸೊ ರಾಹತ್ ಇಂದೂರಿ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ ಸೊ ಮುಷೈರಿ ಅಂತ ಹೇಳಿದ್ರೆ ಯಾವ ರೀತಿ ನಾವು ಕನ್ನಡ ನಮ್ಮ ಬೇರೆ ಬೇರೆ ಭಾಷೆಗಳಲ್ಲಿ ಅಂತರಿಕ್ಷ ಅಂತ್ಯಕ್ಷರಿಯನ್ನು ಹಾಡ್ತೀವೋ ಅಂತ್ಯಾಕ್ಷರಿ ಅಂತ ಹೇಳಿದ್ರೆ ಕೊನೆಯ ಶಬ್ದವನ್ನು ಅಂತ್ಯ ಅಕ್ಷರಿ ಅಂತ್ಯದ ಅಕ್ಷರವನ್ನು ಹಿಡ್ಕೊಂಡ್ಬಿಟ್ಟು ಹೊಸ ಹಾಡನ್ನ ಹೇಳಬೇಕು ಬಟ್ ಇದರಲ್ಲ ಬಟ್ ಮುಷೈರಾ ಪೊಯೆಟ್ರಿ ಅಂತ ಹೇಳಿದ್ರೆ ಕೇವಲ ಒಂದು ಪಬ್ಲಿಕ್ ಫಂಕ್ಷನ್ಸ್ಗಳಲ್ಲಿ ಸೋಷಿಯಲ್ ಫಂಕ್ಷನ್ಸ್ಗಳಲ್ಲಿ ಹಾಡು ಹೇಳ್ತಾ ಇದ್ದಿದ್ದು ಕಾಂಪಿಟೇಷನ್ ಆಗಿ ಅವರೊಂದು ಪೋಯಂ ಹೇಳಿದ್ರೆ ಇವರೊಂದು ಪೋಯಮ್ ಹೇಳಬೇಕು ಸೊ ಅದು ಸ್ವಲ್ಪ ಕಾಂಪ್ಲೆಕ್ಸ್ ಅನ್ನ ಅನಿಸ್ಬೋದು ನಿಮಗೆ ಬಟ್ ಆದರೂ ಬಹಳ ಸಿಂಪಲ್ ಒಂದು ವಿನೋದಕ್ಕಾಗಿ ನಡೆಸಿದಂಥ ಒಂದು ಚಟುವಟಿಕೆ ಸೊ ಮುಷೈರಾ ಪೊಯೆಟ್ರಿ ಅಥವಾ ಮುಷೈರಾ ಕವನವನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ ಅಂಡ್ ಇಂತಹ ಒಂದು ಪ್ರಕಾರದಲ್ಲಿ ರಾಹತ್ ಇಂದೋರಿ ಅವರು ಪ್ರಸಿದ್ಧರಾಗಿದ್ದರು ಉರ್ದು ಭಾಷೆಯಲ್ಲಿ ಕವಿತೆಯನ್ನು ಬರಿತಾ ಆ್ಯಂಡ್ ಅಂಡ್ ಮೂಲತಃ ಇವರು ಮಧ್ಯಪ್ರದೇಶದವರು ಇವರ ಹೆಸರು ಹೇಳುವಂತಹ ಇವರು ಇಂದೋರ್ ನಗರದವರು ಮಧ್ಯಪ್ರದೇಶನಲ್ಲಿ ಅಂಡ್ ಇವರು ನಿನ್ನೆ ಅಷ್ಟೇ ಮೃತಪಟ್ಟಿದ್ದಾರೆ ಇವ್ರನ್ನ ಪೀಪಲ್ಸ್ ಪೊಯೆಟ್ ಅಥವಾ ಜನರ ಕವಿ ಅಂತ ಕೂಡ ಕರೆಯಲಾಗ್ತಿತ್ತು ಪರೀಕ್ಷೆಗೆ ಕೇಳಬಹುದು ಇತ್ತೀಚೆಗಷ್ಟೇ ನಿಧನರಾದಂತಹ ಪೀಪಲ್ಸ್ ಪೊಯೆಟ್ ಅಥವಾ ಜನರ ಕವಿ ಅನ್ನುವಂತಹ ಒಂದು ಒಂದು ಬಿರುದನ್ನು ಹೊಂದಿದಂತಹ ಕವಿ ಯಾರು ಅಂತ ಕೇಳಿದ್ರೆ ರಾಹತ್ ಇಂದೋರಿ ಅಂತ ಹಾಕಬೇಕಾಗತ್ತೆ ಅಂಡ್ ಅದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಸುದ್ದಿ ಹೇಳುತ್ತೆ ಪಿ ಎಸ್ ಜಿ ಲುಕ್ಸ್ ಟು ನೇಮರ್ ನೋಡಿ ಇದನ್ನು ಡೈರೆಕ್ಟ್ ಆಗಿ ಪರೀಕ್ಷೆ ಕೇಳಲ್ಲ ಬಟ್ ಆದರೂ ಕೂಡ ಪಿ ಎಸ್ ಜಿ ಅಂತಹ ಒಂದು ತಂಡದ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ಕೊಡ್ತಾ ಇದೀನಿ ಪಿ ಎಸ್ ಜಿ ಅಂತ ಹೇಳಿದ್ರೆ ಪ್ಯಾರಿಸ್ ಸೇಂಟ್ ಜರ್ಮೈನ್ ಅನ್ನುವಂತಹ ಒಂದು ಫುಟ್ಬಾಲ್ ತಂಡ ಯಾವ ರೀತಿ ನಾವು ಕ್ರಿಕೆಟ್ ನಲ್ಲಿ ಆರ್ ಸಿ ಬಿ ನೋಡ್ತೀವಿ ಕೋಲ್ಕತ್ತಾ ನೈಟ್ ರೈಡರ್ಸ್ ನೋಡ್ತೀವಿ ಚೆನ್ನೈ ಸೂಪರ್ ಕಿಂಗ್ಸ್ ನೋಡ್ತೀವಿ ಸೊ ಅದೇ ರೀತಿ ಈ ಪಿ ಎಸ್ ಜಿ ಅಂತಕ್ಕಂತಹದ್ದು ಒಂದು ಫುಟ್ಬಾಲ್ ತಂಡ ಆಗಿರುತ್ತೆ ಅದರ ಹೆಸರು ಪ್ಯಾರಿಸ್ ಸೇಂಟ್ ಜರ್ಮೈನ್ ನೋಡಿ ಇದರಲ್ಲಿ ಕೆಲವರು ಕನ್ಫ್ಯೂಸ್ ಮಾಡ್ಕೋಬಹುದು ಪ್ಯಾರಿಸ್ ಅಂದ್ರೆ ಫ್ರಾನ್ಸ್ ಅಲ್ಲಿ ಬರುತ್ತೆ ಜರ್ಮನ್ ಅಂದ್ರೆ ಜರ್ಮನಿ ಸೊ ಇದು ಫ್ರಾನ್ಸ್ ದೇಶದ ಟೀಮು ಅಥವಾ ಜರ್ಮನಿಯ ಟೀಮು ಅಂತ ಕನ್ಫ್ಯೂಸ್ ಮಾಡ್ಕೋಬಹುದು ಬಟ್ ಪಿ ಎಸ್ ಜಿ ಅಂತಕ್ಕಂತಹದ್ದು ಒಂದು ಫ್ರಾನ್ಸ್ ದೇಶದ ತಂಡ ಇದು ಪ್ಯಾರಿಸ್ ನಲ್ಲಿ ತನ್ನ ಒಂದು ಹೆಡ್ ಕ್ವಾರ್ಟರ್ಸ್ ಅನ್ನ ಹೊಂದಿದೆ ಯಾವ ರೀತಿ ಆರ್ ಸಿ ಬಿ ನಮ್ಮ ಬೆಂಗಳೂರಿನಲ್ಲಿ ಒಂದು ಸೆಂಟರ್ ಆಗಿದೆಯೋ ಅದೇ ರೀತಿ ಪಿ ಎಸ್ ಜಿ ಫ್ರಾನ್ಸ್ ನ ರಾಜಧಾನಿ ಪ್ಯಾರಿಸ್ ನಲ್ಲಿ ತನ್ನ ಒಂದು ಸೆಂಟರ್ ಅನ್ನ ಇಟ್ಕೊಂಡಿದೆ ಅಂಡ್ ಇದು ಈ ಫ್ರಾನ್ಸ್ ದೇಶದ ಅತ್ಯಂತ ಪ್ರತಿಷ್ಠಿತ ಲೀಗ್ ಆಗಿರತಕ್ಕಂತಹ ಲೀಗ್ ಒನ್ ನಲ್ಲಿ ಕಾಂಪೀಟ್ ಮಾಡುತ್ತೆ ಲೀಗ್ ಒನ್ ಸ್ಪೆಲಿಂಗ್ ತಪ್ಪಾಗಿದೆ ಅಂತ ಅನ್ಕೋಬಹುದು ನೀವು ಬಟ್ ಅದು ಫ್ರೆಂಚ್ ಭಾಷೆಯಲ್ಲಿ ಅದೇ ತರ ಸ್ಪೆಲಿಂಗ್ ಬರೆಯಲಾಗುತ್ತೆ ಲೀಗ್ ಒನ್ ಯಾವ ರೀತಿ ಇಂಡಿಯಾದಲ್ಲಿ ಇಂಡಿಯನ್ ಸೂಪರ್ ಲೀಗ್ ಅದೇ ರೀತಿ ಫ್ರಾನ್ಸ್ ನಲ್ಲಿ ಲೀಗ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಲೀಗ್ಗಳು ಬರ್ತಾ ಹೋಗುತ್ತೆ ಫುಟ್ಬಾಲ್ ಲೀಗ್ಸ್ ಅದೇ ರೀತಿ ಫ್ರಾನ್ಸ್ ದೇಶದ ಅತ್ಯಂತ ಉನ್ನತ ಫುಟ್ಬಾಲ್ ಲೀಗ್ ಅಂತ ಹೇಳಿದ್ರೆ ಲೀಗ್ ಒನ್ ಆಗಿರುತ್ತೆ ಅಂಡ್ ಅದರಲ್ಲಿ ಕಾಂಪೀಟ್ ಮಾಡತಕ್ಕಂತಹ ಪ್ರಸಿದ್ಧ ತಂಡ ಪ್ಯಾರಿಸ್ ಸೇಂಟ್ ಜರ್ಮೈನ್ ಅಥವಾ ಪಿ ಎಸ್ ಜಿ ಅಂಡ್ ಕೆಳಭಾಗದಲ್ಲಿ ನಿಮಗೆ ನೇಮರ್ ಅಂತ ಒಂದು ಶಬ್ದ ಕಾಣಿಸ್ತಾ ಇದೆ ಫುಟ್ಬಾಲ್ ಪ್ರೇಮಿಗಳಿಗೆ ಇವರ ಹೆಸರು ಚಿರಪರಿಚಿತವಾಗಿರುತ್ತೆ ಈ ಭಾಗದಲ್ಲಿ ನೋಡ್ತಾ ಇದೀರಾ ನೇಮರ್ ನೇಮರ್ ಒಬ್ಬ ಬ್ರೆಜಿಲಿಯನ್ ಫುಟ್ಬಾಲ್ ಪ್ಲೇಯರ್ ಅವರು ಪ್ರಸಕ್ತವಾಗಿ ಒಂದು ಖ್ಯಾತಿಯನ್ನ ಒಂದು ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಪ್ರಪಂಚದ ಅತ್ಯಂತ ಎಕ್ಸ್ಪೆನ್ಸಿವ್ ಫುಟ್ಬಾಲ್ ಆಟಗಾರ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫುಟ್ಬಾಲ್ ಪ್ಲೇಯರ್ ಇನ್ ದ ವರ್ಲ್ಡ್ ಇವ್ರಿ ಇವರನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಫ್ರಾಂಚೈಸಿಗಳು ತಂಡಗಳು ಅತ್ಯಂತ ದುಬಾರಿ ಬೆಲೆಯನ್ನು ತರಬೇಕಾಗುತ್ತೆ ಸೊ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫುಟ್ಬಾಲ್ ಪ್ಲೇಯರ್ ಇನ್ ದ ವರ್ಲ್ಡ್ ಅಂತ ಹೇಳಿ ನಾವು ನೇಮರ್ ಅವ್ರನ್ನ ಕರೀತಾ ಹೋಗ್ತೀವಿ ಇವರು ಬ್ರೆಜಿಲ್ ದೇಶದವರು ಅಂಡ್ ಇವರು ಪ್ರಸಕ್ತವಾಗಿ ಪಿ ಎಸ್ ಜಿ ತಂಡಕ್ಕೆ ಆಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಪ್ರಮುಖ ತಾರೆಗಳು ಈ ಫುಟ್ಬಾಲ್ ತಾರೆಗಳು ಯಾವ್ಯಾವ ತಂಡವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಲಿಯೋನಲ್ ಮೆಸ್ಸಿ ಅವರು ಸ್ಪೇನ್ ನ ತಂಡವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅದೇ ರೀತಿ ನಿಮಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಜುವೆಂಟಸ್ ಅಂತಕ್ಕಂತಹ ಒಂದು ಇಟಾಲಿಯನ್ ತಂಡವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಆ್ಯಂಡ್ ಅದೇ ರೀತಿ ನೇಮರ್ ಅವರು ಈ ಫ್ರಾನ್ಸ್ ದೇಶದ ಪಿ ಎಸ್ ಡಿ ತಂಡವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ ಪರೀಕ್ಷೆ ನೇರವಾಗಿ ಕೇಳ್ತಾರೆ ಅಂತ ನಾನು ಹೇಳ್ತಿಲ್ಲ ಬಟ್ ಒಂದು ಐಡಿಯಾ ನಿಮಗೆ ಕಾಮನ್ ಸೆನ್ಸ್ ಇರಲೇಬೇಕಾಗುತ್ತೆ ಪ್ರಮುಖವಾದಂತಹ ಪ್ರಶ್ನೆಗಳನ್ನ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಮೊದಲೇ ಪ್ರಶ್ನೆ ಹೇಳುತ್ತೆ ನಗರ ಜನರಿಗೆ ಅರಣ್ಯ ಭೂ ಹಕ್ಕು ಪ್ರಮಾಣ ಪತ್ರವನ್ನು ನೀಡುವಂತಹ ಭಾರತದ ಮೊದಲ ಮಹಾನಗರ ಪಾಲಿಕೆ ಯಾವುದು ನೋಡಿ ಇತ್ತೀಚೆಗಷ್ಟೇ ನೋಡಿ ಮಹಾನಗರ ಪಾಲಿಕೆ ಅಂದ್ರೆ ಏನು ಅದು ಸಿಟಿಯಲ್ಲಿ ಬರುತ್ತೆ ಈ ಕಾರ್ಪೊರೇಷನ್ಸ್ ಸಿಟಿಯಲ್ಲಿ ಬರುತ್ತೆ ಬಟ್ ಇತ್ತೀಚೆಗಷ್ಟೇ ಒಂದು ರಾಜ್ಯದ ಒಂದು ಕಾರ್ಪೊರೇಷನ್ ಆ ನಗರವಾಸಿಗಳಿಗೆ ಅರಣ್ಯ ಭೂ ಹಕ್ಕು ಪತ್ರಗಳನ್ನ ಅಂದ್ರೆ ಈ ಫಾರೆಸ್ಟ್ ಲ್ಯಾಂಡ್ ಸರ್ಟಿಫಿಕೇಟ್ ಕೊಡ್ತಾ ಇದೆ ಅಂಡ್ ಅದು ಯಾವ ಒಂದು ಮಹಾನಗರ ಪಾಲಿಕೆ ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಗದಲ್ಪುರ್ ಸೊ ಜಗದಲ್ಪುರ್ ಅಂತ ಹೇಳಿದ್ರೆ ನಿಮಗೆ ಛತ್ತೀಸ್ಗಢ ರಾಜ್ಯದಲ್ಲಿ ಬರುತ್ತೆ ಸೊ ಛತ್ತೀಸ್ಗಢ ರಾಜ್ಯದ ಜಗದಲ್ಪುರ್ ಈ ಒಂದು ಹೆಗ್ಗಳಿಕೆ ಪರತ ಮೊಟ್ಟ ಮೊದಲ ಕಾರ್ಪೊರೇಷನ್ ಅಥವಾ ಮಹಾನಗರ ಪಾಲಿಕೆ ಅಂತ ಕರಿಬಹುದು ಸೊ ಆ ನಗರದಲ್ಲಿ ಬರತಕ್ಕಂತಹ ನಾಲ್ಕು ಜನ ನಗರವಾಸಿಗಳಿಗೆ ಅವರು ಈ ಅರಣ್ಯ ಭೂ ಹಕ್ಕು ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ ಅಥವಾ ಫಾರೆಸ್ಟ್ ಲ್ಯಾಂಡ್ ರೈಟ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದಾರೆ ಅತ್ಯಂತ ಪ್ರಮುಖವಾಗಿರುತ್ತೆ ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ನಮ್ಮ ಸಂಸತ್ತು ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತೆ ಅದನ್ನ ಫಾರೆಸ್ಟ್ ರೈಟ್ಸ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ ಅಂತ ಕರಿತೀವಿ ಅಥವಾ ಅದನ್ನ ನಾವು ಆಲ್ಸೋ ಈ ಟ್ರೈಬಲ್ ರೈಟ್ಸ್ ಆಕ್ಟ್ ಕೂಡ ಕರಿತೀವಿ ಬುಡಕಟ್ಟು ಹಕ್ಕುಗಳ ಕಾಯ್ದೆ ಅಥವಾ ಅರಣ್ಯ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಆರು ಅಂತ ಕರಿತೀವಿ ಬಟ್ ಈ ಫಾರೆಸ್ಟ್ ರೈಟ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ ಪ್ರಕಾರ ನಗರವಾಸಿಗಳಿಗೂ ಕೂಡ ನಾವು ಈ ಅರಣ್ಯ ಹಕ್ಕು ಪತ್ರಗಳನ್ನ ಕೊಡಬಹುದು ಫಾರೆಸ್ಟ್ ಲ್ಯಾಂಡ್ ರೈಟ್ಸ್ ಸರ್ಟಿಫಿಕೇಟನ್ನು ಅನ್ನು ಕೊಡಬಹುದು ಅಂತೇಳಿ ಉಲ್ಲೇಖ ಮಾಡಲಾಗಿತ್ತು ಬಟ್ ಯಾವುದೇ ರಾಜ್ಯದವರು ಕೂಡ ಈ ಒಂದು ಉಲ್ಲೇಖದ ಈ ಒಂದು ಕ್ಲೋಸ್ ಬಳಕೆ ಮಾಡ್ತಿರಲಿಲ್ಲ ಬಟ್ ಮೊಟ್ಟ ಮೊದಲ ಬಾರಿಗೆ ಛತ್ತೀಸ್ಗಢ ರಾಜ್ಯದ ಅದರಲ್ಲೂ ಜಗದಲ್ಪುರ್ನ ಒಂದು ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯವರು ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಭೂ ಹಕ್ಕು ಪತ್ರವನ್ನು ನಗರವಾಸಿಗಳಿಗೆ ಕೂಡ ಕೊಡ್ತಾ ಇದ್ದಾರೆ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ ನೀವು ಖಂಡಿತ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ ಅದೇ ರೀತಿ ಕೆಳಭಾಗದಲ್ಲಿ ನಿಮಗೆ ರಾಯ್ಪುರ್ ಕಾಣಿಸ್ತಾ ಇದೆ ಛತ್ತೀಸ್ಗಢದ ಕ್ಯಾಪಿಟಲ್ ರಾಯ್ಪುರ್ ಅಂಡ್ ಅಲ್ಲಿನ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಭೂಪೇಶ್ ಬಘೇಲ್ ಅವರು ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಎರಡನೇ ಸುದ್ದಿ ಹೇಳುತ್ತೆ ನೂತನ ರೈಲ್ವೆ ಮ್ಯೂಸಿಯಂ ಕರ್ನಾಟಕದ ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ನೋಡಿ ಮೊನ್ನೆ ಒಂದು ಒಂದು ಫಿಫ್ಟೀನ್ ಡೇಸ್ ಮುಂಚೆ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದೆ ಒಂದು ಹೊಸ ರೈಲ್ವೆ ಮ್ಯೂಸಿಯಮನ್ನು ಕರ್ನಾಟಕದ ಒಂದು ನಗರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲ ಗೊತ್ತಿರಬೇಕು ಇದಕ್ಕಿಂತ ಮುಂಚೆ ನಮ್ಮ ರಾಜ್ಯದಲ್ಲಿ ಒಂದು ಫೇಮಸ್ ರೈಲ್ವೆ ಮ್ಯೂಸಿಯಂ ಅಸ್ತಿತ್ವದಲ್ಲಿತ್ತು ಅದು ಬಂದ್ಬಿಟ್ಟು ಮೈಸೂರಿನಲ್ಲಿ ಇತ್ತು ಮೈಸೂರು ನಗರದಲ್ಲಿ ಕಾಣಕ್ಕೆ ಸಿಗ್ತಾ ಇತ್ತು ಬಟ್ ಈಗ ನಮ್ಮ ರೈಲ್ವೆ ಇತಿಹಾಸವನ್ನ ತೋರಿಸ್ತಕ್ಕಂತಹ ಒಂದು ರೈಲ್ವೆ ಮ್ಯೂಸಿಯಂ ಅನ್ನ ಅಥವಾ ರೈಲ್ವೆ ವಸ್ತು ಸಂಗ್ರಹಾಲಯವನ್ನು ಮತ್ತೊಂದು ನಗರದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಹುಬ್ಬಳ್ಳಿ ಹುಬ್ಬಳ್ಳಿ ಈ ರೈಲ್ವೆ ಝೋನ್ಸ್ನಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಹೊಂದಿದೆ ಬಿಕಾಸ್ ನೈಋತ್ಯ ರೈಲ್ವೆ ನಾವೇನು ಎಸ್ ಡಬ್ಲ್ಯೂ ಆರ್ ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಕರಿತೀವಿ ಆ ಒಂದು ರೈಲ್ವೆ ವಲಯ ರೈಲ್ವೆ ಝೋನ್ನ ಕೇಂದ್ರ ಕಚೇರಿ ಹುಬ್ಬಳ್ಳಿ ನಗರದಲ್ಲಿ ಕಂಡು ಬರುತ್ತೆ ಆ್ಯಂಡ್ ಆ ಒಂದು ರೈಲ್ವೆ ಝೋನ್ನ ಮ್ಯಾಪನ್ನು ಕೂಡ ನಾನು ಹಿಂದೆ ಡಿಸ್ಕಸ್ ಮಾಡಿದ್ದೆ ಯಾವ ರೀತಿ ಹದಿನೇಳು ರೈಲ್ವೆ ಝೋನ್ಗಳು ನಮ್ಮ ದೇಶದಲ್ಲಿ ಕಂಡು ಬರ್ತಾ ಹೋಗ್ತವೆ ಅಂಡ್ ಅದೇ ರೀತಿ ಹೊಸದಾಗಿ ಮಾಡಲ್ಪಟ್ಟಂತಹ ವಿಶಾಖಪಟ್ಟಣಂ ವೈಜಾಗ್ನ ಸೌತ್ ಕೋಸ್ಟಲ್ ರೈಲ್ವೆ ಎಸ್ ಸಿ ಆರ್ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ ಆ್ಯಂಡ್ ಅದೇ ರೀತಿ ಈ ರೈಲ್ವೆ ಮ್ಯೂಸಿಯಮ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದೆ ಅದೇ ರೀತಿ ನಮ್ಮ ಭಾರತದಲ್ಲಿ ರೈಲ್ವೆ ಇತಿಹಾಸ ಯಾವ ರೀತಿ ಡಾಲ್ ಲಾರ್ಡ್ ಡಾಲ್ ಹೌಸಿ ರೈ ರೈಲ್ವೆ ನಮ್ಮ ದೇಶದಲ್ಲಿ ಪ್ರಾರಂಭ ಆಯಿತು ಅಂತ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಸರಿಯಾದ ಉತ್ತರ ಹುಬ್ಬಳ್ಳಿ ಆಗಿರುತ್ತೆ ಆಪ್ಷನ್ ಡಿ ರೀತಿ ಮೂರನೇ ಸುದ್ದಿ ನೋಡ್ತಾ ಹೋಗೋಣ ಸುದ್ದಿ ಹೇಳುತ್ತೆ ನೈನ್ಟೀನ್ ಸೆವೆಂಟಿ ಒನ್ ರ ಪಾಕಿಸ್ತಾನ ವಿರುದ್ಧದ ವಿಮೋಚನಾ ಯುದ್ಧದಲ್ಲಿ ಪಾಕಿಸ್ತಾನದಿಂದ ಕೊಲ್ಲಲ್ಪಟ್ಟ ಭಾರತೀಯ ಸೈನಿಕರಿಗಾಗಿ ಸ್ವತಂತ್ರ ಸ್ಮಾರಕವನ್ನು ನಿರ್ಮಿಸುವಂತಹ ನಿರ್ಧಾರವನ್ನು ಯಾವ ದೇಶ ಘೋಷಿಸಿದೆ ನೋಡಿ ಅತ್ಯಂತ ಪ್ರಮುಖವಾಗಿರುತ್ತೆ ನೀವು ಲಾಜಿಕಲ್ಗೆ ಹಾಕ್ಬೋದು ಡೆಫಿನೆಟ್ಲಿ ಭಾರತೀಯ ಸೈನಿಕರ ಗೌರವಾರ್ಥವಾಗಿ ಸ್ಮಾರಕವನ್ನು ಪಾಕಿಸ್ತಾನದಲ್ಲಂತೂ ನಿರ್ಮಾಣ ಮಾಡಲ್ಲ ಬಟ್ ಈ ನೈನ್ಟೀನ್ ಸೆವೆಂಟಿ ಒನ್ ವಾರ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಹೊರತುಪಡಿಸಿ ಮತ್ತೊಂದು ದೇಶ ಭಾಗಿಯಾಗಿತ್ತು ಅದ್ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಬಾಂಗ್ಲಾದೇಶ್ ನೋಡಿ ನೈನ್ಟೀನ್ ಸೆವೆಂಟಿ ಒನ್ಗಿಂತ ಮುಂಚೆ ಬಾಂಗ್ಲಾದೇಶ್ ಎನ್ನುವಂತಹ ದೇಶ ಅಸ್ತಿತ್ವದಲ್ಲಿರಲಿಲ್ಲ ಬದಲಾಗಿ ಅದನ್ನು ಈಸ್ಟ್ ಪಾಕಿಸ್ತಾನ ಅಂತ ಕರೆಯಲಾಗ್ತಾ ಇತ್ತು ಅಥವಾ ಕನ್ನಡದಲ್ಲಿ ಪೂರ್ವ ಪಾಕಿಸ್ತಾನ ಅಂತ ಕರೆಯಲಾಗ್ತಾ ಇತ್ತು ಬಟ್ ಅಂದಿನ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದರು ಆ್ಯಂಡ್ ಅಂಡ್ ಅವರ ನೇತೃತ್ವದಲ್ಲಿ ಸರ್ಕಾರ ಒಂದು ನಿರ್ಧಾರವನ್ನು ಕೈ ಕೈಗೊಂಡ್ಬಿಟ್ಟು ಒಂದು ವಾರನ್ನು ಮಾಡುತ್ತೆ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರುತ್ತೆ ಅದನ್ನು ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಅಥವಾ ಬಾಂಗ್ಲಾ ವಿಮೋಚನಾ ಯುದ್ಧ ಅಂತ ಕರಿತೀವಿ ಆ್ಯಂಡ್ ಆ ಒಂದು ಯುದ್ಧದ ಬಳಿಕ ಈ ಬಾಂಗ್ಲಾದೇಶ್ ಎನ್ನುವಂತಹ ಒಂದು ಸ್ವತಂತ್ರ ದೇಶ ಉದ್ ಉದ್ಭವ ಆಗುತ್ತೆ ಅಥವಾ ಉದಯ ಆಗುತ್ತೆ ಆ್ಯಂಡ್ ಹಾಗಾಗಿ ಬಾಂಗ್ಲಾದೇಶದವರು ಭಾರತಕ್ಕೆ ಯಾವಾಗಲೂ ಕೂಡ ಚೇರುವಣಿಯಾಗಿರಬೇಕು ಆ್ಯಂಡ್ ಅಂತಹದ್ದೇ ಒಂದು ಸನ್ನಿವೇಶದಲ್ಲಿ ಭಾರತೀಯ ಸೈನಿಕರು ಏನು ಆ ಒಂದು ಯುದ್ಧದಲ್ಲಿ ನೈನ್ಟೀನ್ ಸೆವೆಂಟಿ ಒನ್ ವಾರಲ್ಲಿ ಮೃತಪಟ್ಟಿದ್ದರು ಹುತಾತ್ಮರಾಗಿದ್ದರು ಅವರಿಗಾಗಿ ಒಂದು ಸ್ಮಾರಕವನ್ನು ಮಾಡುವುದಾಗಿ ಬಾಂಗ್ಲಾದೇಶ ಹೇಳಿದೆ ಇವತ್ತಿಗೂ ಕೂಡ ಭಾರತ ಮತ್ತು ಬಾಂಗ್ಲಾದೇಶ್ ಅತ್ಯಂತ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನು ಹೊಂದಿದ್ದಾವೆ ಅಂಡ್ ಈ ಒಂದು ಘಟನೆ ಅದಕ್ಕೆ ಒಂದು ಕೈಗೆನ್ನಡಿ ಅಂತಲೇ ಹೇಳಬಹುದು ಅದೇ ರೀತಿ ಬಂಗ್ಲಾದ ಒಂದು ಕ್ಯಾಪಿಟಲ್ ಸಿಟಿ ಢಾಕಾ ಅಲ್ಲಿನ ಕರೆನ್ಸಿ ಟಾಕಾ ಮತ್ತು ಅಲ್ಲಿನ ಪ್ರಧಾನಮಂತ್ರಿ ಭಾರತದ ಒಬ್ಬ ಪರಮಾಪ್ತಿ ಅಂತಲೇ ಕಲಿಸ್ಕೊಳ್ತಕ್ಕಂತಹ ಶೇಖ್ ಹಸೀನಾ ಅವರು ನಾಲ್ಕನೇ ಪ್ರಶ್ನೆ ನೋಡ್ತಾ ಇದ್ದೀರಾ ಇತ್ತೀಚೆಗೆ ಹಾಸನ್ ಡಯಾಬ್ರವರು ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದರು ಇವರು ಯಾವ ರಾಷ್ಟ್ರದ ಪ್ರಧಾನಿಯಾಗಿದ್ದರು ಆ್ಯಂಡ್ ಇದಂತೂ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖ ಬಿಕಾಸ್ ಇವರು ಆಪ್ಷನ್ ಸಿ ಲೆಬನಾನ್ ದೇಶದ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಆ್ಯಂಡ್ ಯಾಕೆ ಇವರು ಇಷ್ಟೊಂದು ಪ್ರಮುಖ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಲೆಬನಾನ್ನ ಕ್ಯಾಪಿಟಲ್ ಸಿಟಿ ಬೈರತ್ ಬೀರತ್ನಲ್ಲಿ ಬೀರತ್ ಬಗ್ಗೆ ಮುಂಚೆನೇ ಹೇಳಿದ್ದೇನೆ ಒಂದು ದೊಡ್ಡ ಸ್ಫೋಟ ಉಂಟಾಯಿತು ಸಾಹಸ್ ಸಾಕಷ್ಟು ಜನ ಕಲ್ತ್ಕೊಂಡ್ರು ಮತ್ತು ಸಾಕಷ್ಟು ಹಾನಿ ಕೂಡ ಉಂಟಾಯಿತು ಅಲ್ಲಿ ಅಮೋನಿಯಂ ನೈಟ್ರೇಟ್ ಎನ್ ಎಚ್ ಫೋರ್ ಎನ್ ಒ ತ್ರೀ ಅಮೋನಿಯಂ ನೈಟ್ರೇಟ್ ಏನಿದೆ ಅದರ ಒಂದು ಸಂಗ್ರಹಣೆಯಲ್ಲಿ ಸಂಗ್ರಹಣೆ ಮಾಡಿದಂತಹ ಪ್ರದೇಶದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದ್ದು ಆ್ಯಂಡ್ ಹಾಗಾಗಿ ಅಲ್ಲಿ ಸಾಕಷ್ಟು ಜನ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಅಲ್ಲಿನ ಸರ್ಕಾರದ ಪ್ರಧಾನಮಂತ್ರಿ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಆ್ಯಂಡ್ ಅದನ್ನು ಒಂದು ಪರಿಗಣಿಸ್ಬಿಟ್ಟು ಹಸನ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆನ ಕೊಟ್ಟಿದ್ದಾರೆ ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ ಆ್ಯಂಡ್ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೋಬಹುದು ಲಿಬಿಯಾ ಮತ್ತು ಲೆಬನಾನ್ ಬಗ್ಗೆ ಬಟ್ ಉತ್ತರ ಲೆಬನನ್ ಆಗಿರುತ್ತೆ ಬೀರತ್ ಅಲ್ಲಿನ ಕ್ಯಾಪಿಟಲ್ ಸಿಟಿ ಮತ್ತು ಲೆಬನಾನ ಕರೆನ್ಸಿ ಲೆಬನೀಸ್ ಪೌಂಡ್ ಪ್ರಮುಖವಾದಂತಹ ಒಂದು ಮಾಹಿತಿ ಐದನೇ ಪ್ರಶ್ನೆ ಹೇಳುತ್ತೆ ಅವರ್ ಓನ್ಲಿ ಹೋಮ್ ಎ ಕ್ಲೈಮೇಟ್ ಅಪೀಲ್ ಟು ದಿ ವರ್ಲ್ಡ್ ಈ ಪುಸ್ತಕದ ಕರ್ತೃ ಯಾರು ಸೊ ಇತ್ತೀಚೆಗಷ್ಟು ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅವರ್ ಓನ್ಲಿ ಹೋಮ್ ಎ ಕ್ಲೈಮೇಟ್ ಅಪೀಲ್ ಟು ದಿ ವರ್ಲ್ಡ್ ಅಂದ್ರೆ ಇದೊಂದು ಪರಿಸರಕ್ಕೆ ಒಂದು ಭೂಮಿ ಕೇವಲ ನಮಗೆ ಅಂದ್ರೆ ನಮ್ಮ ಮನುಷ್ಯರಿಗೆ ಒಂದೇ ಒಂದು ಮನೆ ಆಗಿದೆ ಒಂದೇ ಒಂದು ಆವಾಸ ಸ್ಥಾನ ಆಗಿದೆ ಸೊ ಈ ಒಂದು ಪ್ರಪಂಚಕ್ಕೆ ಒಂದು ಅಪೀಲನ್ನು ಮನವಿಯನ್ನು ಮಾಡ್ಕೊಳ್ತಿದ್ದೇನೆ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಇದನ್ನ ಬರೆದಿರೋದು ಬೇರೆ ಯಾರು ಅದರಾಗಿ ಆಪ್ಷನ್ ಬಿ ದಲೈಲಾಮ ದಲೀಲಾಮ ಅವರ ಬಗ್ಗೆ ಇನ್ನೊಂದು ಹಿಂದಿನ ಒಂದು ಅವರ ಬಯೋಗ್ರಫಿ ಒಂದು ಜೀವನ ಚರಿತ್ರೆ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡಿದೆ ನಿಮಗೆ ಅತ್ಯಂತ ಪ್ರಮುಖವಾಗಿರುತ್ತೆ ದಲೀಲಾಮ ಅವರು ಈ ಟಿಬೆಟಿಯನ್ನ ಧರ್ಮಗುರು ಪ್ರಸಕ್ತವಾಗಿ ಅವರು ಭಾರತದಲ್ಲಿ ವಾಸವಿದ್ದಾರೆ ಬಿಕಾಸ್ ಚೀನಾ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದೆ ಹಾಗಾಗಿ ಭಾರತ ಅವರಿಗೆ ಆಶ್ರಯವನ್ನು ಕೊಟ್ಟಿದೆ ನಮ್ಮ ಧರ್ಮಶಾಲಾದಲ್ಲಿ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇವರು ತಮ್ಮ ಒಂದು ಆಶ್ರಮವನ್ನು ಹೊಂದಿ ಹೊಂದಿಬಿಟ್ಟು ಭಾರತದಲ್ಲಿ ಇದ್ದಾರೆ ನಾನು ಒಂದು ಪುಸ್ತಕದ ಕವರ್ ಪೇಜನ್ನು ಕೂಡ ನೋಡ್ತಾ ಇದ್ದೀರಾ ಇದನ್ನು ಖಂಡಿತ ಮರಿಬಾರ್ದು ದಲೈಲಾಮ ಅವರೇ ಸ್ವತಃ ರಚನೆ ಮಾಡಿರತಕ್ಕಂತಹ ಒಂದು ಪುಸ್ತಕ ಅವರ್ ಓನ್ಲಿ ಹೋಮ್ ಎ ಕ್ಲೈಮೇಟ್ ಅಪೀಲ್ ಟು ದ ವರ್ಲ್ಡ್ ಈ ಪರಿಸರ ಸಂರಕ್ಷಣೆಗಾಗಿ ಇದನ್ನ ಬರೆಯಲಾಗಿದೆ ಯಾರು ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ ಪ್ರಶ್ನೆ ಹೇಳುತ್ತೆ ವರ್ಲ್ಡ್ ಲಯನ್ ಡೇ ಅನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ ವಿಶ್ವ ಸಿಂಹ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ಕೇಳ್ತಾರೆ ಇತ್ತೀಚೆಗಷ್ಟೇ ನಡೆದಿದೆ ಖಂಡಿತ ಪರೀಕ್ಷೆ ಕೇಳಬಹುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಸ್ಟ್ ಹತ್ತು ಪ್ರತಿ ವರ್ಷ ಆಗಸ್ಟ್ ಟೆಂತ್ ನಂದು ಈ ವಿಶ್ವ ಸಿಂಹ ದಿನವನ್ನ ಆಚರಣೆ ಮಾಡಲಾಗುತ್ತೆ ಅಂಡ್ ನಮ್ಮ ದೇಶದಲ್ಲಿ ಗಿರ್ ಅಭಯಾರಣ್ಯ ಕೂಡ ಬಹಳ ಪ್ರಮುಖವಾಗಿ ನಮಗೆ ಗೊತ್ತಿರಬೇಕಾಗುತ್ತೆ ಏಷ್ಯಾಟಿಕ್ ಲಯನ್ಗಳು ನಮ್ಮ ದೇಶದಲ್ಲಿ ಸಿಕ್ ಕಂಡು ಗಿರ್ ಅಭಯಾರಣ್ಯದಲ್ಲಿ ಗುಜರಾತ್ನಲ್ಲಿ ಕಂಡುಬರುತ್ತೆ ಕಂಡು ಬರುತ್ತೆ ಅಂಡ್ ಇದಕ್ಕೆ ಮತ್ತೊಂದು ಇನ್ಫಾರ್ಮೇಷನ್ ನೀವು ಆಡ್ ಮಾಡ್ಕೋಬೇಕಾಗುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಆಗಸ್ಟ್ ಹನ್ನೆರಡನೇ ತಾರೀಕು ಹತ್ತನೇ ತಾರೀಕು ವಿಶ್ವ ಸಿಂಹ ದಿನ ಆದರೆ ಆಗಸ್ಟ್ ಹನ್ನೆರಡನೇ ತಾರೀಕು ವಿಶ್ವ ಆನೆ ದಿನ ವರ್ಲ್ಡ್ ಎಲಿಫೆಂಟ್ ಡೇ ಸೊ ಅದು ಕೂಡ ಪರೀಕ್ಷಾ ದರ್ಶನ ಬಹಳ ಪ್ರಮುಖವಾಗಿರುತ್ತೆ ಇವನ್ನ ಖಂಡಿತ ಕೇಳಬಹುದು ನೋಟು ಮಾಡ್ಕೊಳ್ತಾ ಇವತ್ತಿನ ಒಂದು ಪ್ರಮುಖ ದಿನಪತ್ರಿಕೆ ವಿಶ್ಲೇಷಣೆ ಮುಗಿಯ ಮುಗಿಸೋಣ ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಸಿಯೊಂದ್ರಿಪ್ಸೈಟ್ ಜೈ ಹಿಂದ್